ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಯ ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ ನಾನು ಸತೀಶ್ ಆಂಜನಪ್ಪ ನನ್ನ ಜೊತೆ ಯೋಗಿ ಶಿಶ್ವರ್ ಇದ್ದಾರೆ ಯೋಗಿ ವೆಲ್ಕಮ್ ಟು ದ ಶೋ ಥ್ಯಾಂಕ್ ಯು ಏನು ಮೇಜರ್ ನ್ಯೂಸ್ ಮೇಜರ್ ಇವತ್ತು ಪೊಲಿಟಿಕಲ್ ಅರ್ಕಲ್ಗೂಡು ಯಾರಿಗೆ ಟಿಕೆಟು ಯಾರಿಗೆ ಟಿಕೆಟ್ ಇಲ್ಲ ಅಷ್ಟೊಂದು ಎಲೆಕ್ಷನ್ ಯಾವಾಗಂತೆ ಏಪ್ರಿಲ್ ಹತ್ತರಿಂದ ಅಂತ ಯಡಿಯೂರಪ್ಪ ಅವರು ಹೇಳ್ತಾವ್ರೆ ನಾವು ಮೇಗೆ ಎಲೆಕ್ಷನ್ ಅನ್ಕೊಂಡಿದ್ವಿ ಇಲ್ಲಿ ನೋಡಿದ್ರೆ ಯಡಿಯೂರಪ್ಪ ಒಂದು ಶಾಕಿಂಗ್ ಕೊಟ್ಟಿದ್ದಾರೆ ಹೌದು ಅದ್ರ ಜೊತೆಗೇನೆ ಬಿಜೆಪಿ ಚುನಾವಣಾ ಉಸ್ತುವಾರಿಯಾಗಿ ಸಿಂಗಮ್ಮನ್ನ ಸಿಂಗಮ್ಮನ ಅಲ್ಲ ಏ ಏಪ್ರಿಲ್ ಹತ್ತರಿಂದ ಹನ್ನೆರಡೊಳಗೆ ವೋಟಿಂಗ್ ಅಂತ ಅವ್ರು ಹೇಳೋದಾದ್ರೆ ನೋಟಿಫಿಕೇಶನ್ ಯಾವಾಗಿಂದ ನೋಟಿಫಿಕೇಶನ್ ಮಾರ್ಚ್ ಫಸ್ಟ್ ವೀಕ್ ಆಗುತ್ತೆ ಇಲ್ಲ ಏಪ್ರಿಲ್ ಸರಿ ಏನೋ ಫೆಬ್ರವರಿ ಲಾಸ್ಟಲ್ಲಿ ಆಗಬಹುದೇನೋ ಯಾರ್ ಗೊತ್ತಾ ಬಜೆಟ್ ಆದಮೇಲೆ ನೀವು ಏನೋ ಆಗಂಗಿಲ್ಲ ಕರ್ನಾಟಕದಲ್ಲಿ ಮಹಾ ಜನತೆ ಕಾಯ್ತಿರುವಂತ ಸರ್ವೆ ಫೆಬ್ರವರಿಗೆ ಕೊನೆ ಆಗ್ಬಿಡತ್ತೆ ಏನೂ ಇಲ್ಲ ಮಾರ್ಚ್ಗೆ ಬರುತ್ತೆ ಎರಡ ನಾವೆಲ್ಲಾ ಎಸ್ ಇದ್ರೊಳಗೆಲ್ಲಾ ಮಾತನಾಡ ಅದಕ್ಕೆ ಮುನ್ನ ಈ ದಿನದ ಪ್ರಮುಖ ಹೆಡ್ಲೈನ್ಸ್ ಏಪ್ರಿಲ್ ಹತ್ತರಿಂದ ಹನ್ನೆರಡರೊಳಗೆ ಚುನಾವಣೆ ಸಾಧ್ಯತೆ ಎಲೆಕ್ಷನ್ ಭವಿಷ್ಯ ನೋಡುದ ಯಡಿಯೂರಪ್ಪ ಬಿಜೆಪಿ ನೂರಾ ಮೂವತ್ತರಿಂದ ನೂರಾ ನಲವತ್ತು ಸ್ಥಾನ ಗೆಲ್ಲುವ ವಿಶ್ವಾಸ ಧರ್ಮೇಂದ್ರ ಪ್ರಧಾನ್ ಬಿಜೆಪಿ ಚುನಾವಣಾ ಉಸ್ತುವಾರಿ ಸಿಂಗಂ ಖ್ಯಾತಿಯ ಅಣ್ಣಮಲೆಗೆ ಸಹ ಉಸ್ತುವಾರಿ ಹೊಣೆ ಎಲೆಕ್ಷನ್ ಗೆಲ್ಲಲು ಮಾಸ್ಟರ್ ಪ್ಲಾನ್ ಎಟಿ ರಾಮಸ್ವಾಮಿ ಶಂಕರ್ ಲಿಂಗೇಗೌಡರು ಸಂಪರ್ಕದಲ್ಲೇ ಇಲ್ಲ ಅವರ ಬಗ್ಗೆ ಎಲ್ಲಿ ಬೇಕಾದರೂ ಮಾತಾಡ್ತೀನಿ ಮಾಜಿ ಸಿಎಂ ಕುಮಾರಸ್ವಾಮಿ ಸಿದ್ದರಾಮಯ್ಯ ಸೋಲ್ಬಾರದು ಗೆಲ್ಲಲೇಬೇಕು ಚಿಕ್ಕಬಳ್ಳಾಪುರದಲ್ಲಿ ಸಚಿವ ಸುಧಾಕರ್ ಅಚ್ಚರಿಯ ಹೇಳಿಕೆ ಬಿಜೆಪಿ ಶಾಸಕರು ಕಾಂಗ್ರೆಸ್ ಸೇರ್ತಾರೆ ಎಂದ ಸಿದ್ದರಾಮಯ್ಯ ಆನ್ಲೈನ್ ಫುಡ್ ಆರ್ಡರ್ ಅಪ್ಪನ ಮೊಬೈಲ್ ಎಡವಟ್ಟು ಪಾರ್ಸೆಲ್ ಜೊತೆ ಬಿಲ್ ನೋಡಿ ಫ್ಯಾಮಿಲಿ ಕಂಗಾಲು ಎಸ್ ವಿಕ್ರ ಮೊದಲನೇ ಸುದ್ದಿ ರಾಜ್ಯ ವಿಧಾನಸಭಾ ಚುನಾವಣೆಗೆ ಎಲೆಕ್ಷನ್ ಮತದಾನ ಯಾವಾಗ ಈ ಒಂದು ಪ್ರಶ್ನೆ ಸಾಕಷ್ಟು ಮಂದಿಯನ್ನು ಕಾಡ್ತಾ ಇದೆ ಜನರು ಕೂಡ ಕುತೂಹಲದಿಂದ ಕಾಯ್ತಾ ಇದ್ದಾರೆ ರಾಜ್ಯದ ಜನತೆ ಅಷ್ಟೇ ಕುತೂಹಲ ಕಾತರ ರಾಜಕಾರಣಿಗಳಿಗೆ ಅಭ್ಯರ್ಥಿಗಳಿಗೆ ಆಕಾಂಕ್ಷಿಗಳಿಗೆ ಆದಿ ಶಾಸಕರಿಗೆ ಮಾಲಿ ಶಾ ಮಾಜಿ ಶಾಸಕರಿಗೆ ಹಾಲಿ ಶಾಸಕರಿಗೆ ಎಲ್ರಿಗೂ ಕೂಡ ಕಾಡ್ತಾ ಇದೆ ಸೊ ಈಗಾಗಲೇ ತ್ರಿಪುರ ಮೇಘಾಲಯ ಎಲೆಕ್ಷನ್ ನೋಟಿಫಿಕೇಶನ್ ಆಗಿದೆ ಮಾರ್ಚ್ ಎರಡನೇ ತಾರೀಕು ರಿಸಲ್ಟ್ ಬರುತ್ತೆ ಅದಾದಮೇಲೆ ಕರ್ನಾಟಕದಲ್ಲಿ ಚುನಾವಣಾ ಆಯೋಗ ಸಕ್ರಿಯ ಆಗಬಹುದು ಬಹುಶಃ ಏಪ್ರಿಲ್ ಕೊನೆ ವಾರದಲ್ಲೋ ಅಥವಾ ಮೇ ಮೊದಲನೇ ವಾರದಲ್ಲೋ ಚುನಾವಣೆ ಆಗಬಹುದು ಅನ್ನೋ ಲೆಕ್ಕಾಚಾರ ಇತ್ತು ಆದರೆ ಮಾಜಿ ಸಿ ಎಂ ಬಿ ಎಸ್ ಯಡಿಯೂರಪ್ಪ ಅವರ ಹೇಳಿಕೆಯನ್ನು ಗಮನಿಸ್ತಾ ಇದ್ರೆ ಎಲ್ಲರೂ ಒಂದು ರೀತಿ ಶಾಕ್ಗೆ ಗುರಿಯಾಗ್ತಾ ಇದ್ದಾರೆ ಅನ್ನಬಹುದು ಒಂದು ತಿಂಗಳು ಮುಂಚೆ ಎಲೆಕ್ಷನ್ ಆಗಬಹುದು ಅನ್ನೋ ಲೆಕ್ಕಾಚಾರ ಇದೆ ಕಳೆದ ಬಾರಿ ಮೇ ಹನ್ನೆರಡನೇ ತಾರೀಕು ಎಲೆಕ್ಷನ್ ಆಗಿತ್ತು ಈಗ ಏಪ್ರಿಲ್ ಹತ್ತರಿಂದ ಹನ್ನೆರಡನೇ ತಾರೀಕು ಒಳಗಡೆ ಚುನಾವಣೆ ಆಗುತ್ತೆ ಅನ್ನೋ ಒಂದು ಭವಿಷ್ಯವನ್ನು ಮಾಜಿ ಸಿ ಎಂ ಬಿ ಎಸ್ ಯಡಿಯೂರಪ್ಪ ನೋಡಿದಿದ್ದಾರೆ ಸೊ ಇದೇನು ಬಿ ಜೆ ಪಿಯ ಸಭೆ ಇತ್ತು ಆ ಸಭೆಯಲ್ಲಿ ಅವರು ಮಾತಾಡ್ತಾ ಈ ಮಾತನ್ನು ಹೇಳಿದ್ದಾರೆ ಮಾ ಏನು ಏಪ್ರಿಲ್ ಹತ್ತರಿಂದ ಹನ್ನೆರಡಕ್ಕೆ ಎಲೆಕ್ಷನ್ ಆಗಬಹುದು ಬಿ ಜೆ ಪಿ ಸಂಪೂರ್ಣ ಬಹುಮತವನ್ನು ಪಡೆಯುತ್ತೆ ಬಿ ಜೆ ಪಿ ಸರ್ಕಾರದ ಏನು ಅಭಿವೃದ್ಧಿ ಕೆಲಸಗಳನ್ನು ನೋಡಿ ಜನ ಓಟ್ ಹಾಕ್ತಾರೆ ಕಾಂಗ್ರೆಸ್ನ ಕೋಮು ರಾಜಕೀಯವನ್ನು ಇಲ್ಲಿ ಜೊತೆಗೆ ಹಣಬಲವನ್ನು ಯಾರೂ ಮೆಚ್ಚಿಕೊಳ್ಳೋದಿಲ್ಲ ಅನ್ನೋ ಒಂದು ಮಾತನ್ನು ಹೇಳಿದರೆ ಮನೆ ಮನೆಗೆ ಬಿ ಜೆ ಪಿಯ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಬಿ ಜೆ ಪಿ ಏನು ಮಾಡಿದೆ ಅನ್ನೋದನ್ನ ಕಾರ್ಯಕರ್ತರು ಮುಖಂಡರು ಮನೆ ಮನೆಗೆ ತಲುಪಿಸ್ಬೇಕು ಅನ್ನೋ ಒಂದು ಕರೆಯನ್ನು ಕೊಟ್ಟು ಬಿಜೆಪಿ ಈ ಬಾರಿ ರಾಜ್ಯದಲ್ಲಿ ಒಂದು ನೂರು ಮೂವತ್ತಿಂದ ನೂರು ನಲವತ್ತು ಸ್ಥಾನವನ್ನು ಗೆಲ್ಲುವ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಮಾಜಿ ಸಿ ಎಂ ಯಡಿಯೂರಪ್ಪ ಅವರು ಇಲ್ಲಿ ನೂರ ಮೂವತ್ತು ಹೆಚ್ಚಾಗಿ ಏಪ್ರಿಲ್ ಹತ್ತರಿಂದ ಹನ್ನೆರಡು ಅನ್ನೋದೇ ಒಂದು ದೊಡ್ಡ ಚರ್ಚೆ ಒಂದು ತಿಂಗಳು ಬಿಫೋರ್ ಒಂದು ತಿಂಗಳು ಮುಂಚಿತವಾಗಿ ನಿಜಕ್ಕೂ ಅಚ್ಚರಿಯ ಹೇಳಿಕೆ ಮತ್ತು ಅಚ್ಚರಿಯ ನಡೆ ಕೇಂದ್ರ ಸರ್ಕಾರ ಯಾವಾಗ ಏನು ಬೇಕಾದ್ರೂ ಮಾಡಬಹುದು ಆದರೆ ಎಲ್ಲ ಒಂದ್ ಕಡೆ ಕಳೆದ ಮೂರು ಎಲೆಕ್ಷನ್ ನೋಡಿದ್ರೆ ಮೇ ಅಲ್ಲಿ ಆಲ್ಮೋಸ್ಟ್ ರಿಸಲ್ಟ್ ಬರ್ತಾ ಇದ್ದು ಹೌದು ಏಪ್ರಿಲ್ ಹತ್ತರಿಂದ ಹನ್ನೆರಡು ಅಂದ್ರೆ ಏಪ್ರಿಲ್ ಹದಿನೈದು ಆಲ್ಮೋಸ್ಟ್ ಏಪ್ರಿಲ್ ಇಪ್ಪತ್ತೊಳಗೆ ಎಲೆಕ್ಷನ್ ಆಗಿ ಒಂದು ಮೂರ್ ನಾಲ್ಕ ದಿನ ಏಪ್ರಿಲ್ ಹದಿನೈದು ಅಂತ ಅಷ್ಟೇ ಲಾಸ್ಟ್ ಟೈಮ್ ಮೇ ಎಲೆಕ್ಷನ್ ಮೇ ರಿಸಲ್ಟ್ ಈ ಬಾರಿ ಈಗ ಯಡಿಯೂರಪ್ಪ ಹೇಳಿದಂತೆ ಏಪ್ರಿಲ್ ಹನ್ನೆರಡು ಆದ್ರೆ ಹದಿನೈದ್ ರಿಸಲ್ಟ್ ಹಂಗ್ ಬರಬಹುದು ಅಂದ್ರೆ ಒಂದ್ ಕಡೆ ರಾಜ್ಯದ ಮಹಾಜನತೆ ಮತ್ತೊಂದ್ ಕಡೆ ಎಲ್ಲಾ ಪಕ್ಷಗಳು ಕೂಡ ನಿಮ್ಗೆ ಇರೋದು ಯಡಿಯೂರಪ್ಪ ಅವರ ಹೇಳಿದ ಪ್ರಕಾರವೇ ಆದ್ರೆ ಕನಿಷ್ಠ ಐವತ್ತು ದಿನ ಐವತ್ತೆ ರೆಡಿ ಆಗ್ಬಿಡ್ಬೇಕು ಮಾರ್ಚ್ ಎಂಡ್ ಆಲ್ಮೋಸ್ಟ್ ಐವತ್ತರಿಂದ ಟಿಕೆಟ್ ಅನೌನ್ಸ್ ಆಗಿಲ್ಲ ಆಗಿಲ್ಲ ಜೆಡಿಎಸ್ ಬಿಟ್ರೆ ಕಾಂಗ್ರೆಸ್ ಮತ್ತೆ ಬಿಜೆಪಿ ಟಿಕೆಟ್ ಗಾಗಿ ಇನ್ನು ಗುದ್ದಾತ ನಡೀತು ಬಿಜೆಪಿ ಬಿಟ್ಬಿಡಿ ಬಿಜೆಪಿ ಅವರು ಎಲೆಕ್ಷನ್ ಅನೌನ್ಸ್ ಆಗಿದ ನಂತರ ಟಿಕೆಟ್ ಅನೌನ್ಸ್ ಆಗೋದು ಹೌದು ಕಾಂಗ್ರೆಸ್ ನಲ್ಲಿ ಗೊಂದಲ ಇದೆ ನಾಲ್ಕೈದು ಟೀಮ್ ಇದೆ ಇನ್ನು ರಿಸರ್ಚು ಸರ್ಚಿಂಗು ಅಬ್ ಆಕಾಂಕ್ಷಿಗಳು ಅಭ್ಯರ್ಥಿಗಳು ಯಾರು ಅನ್ನೋ ಗೊಂದಲ ಎರಡು ಮೂರು ಜನ ಮೂರ್ನಾಲ್ಕ ಜನ ಅರ್ಜಿ ಹಾಕಿದ್ದಾರೆ ಸೊ ಫೈನಲ್ ಆಗ್ತಿಲ್ಲ ಟಿಕೆಟ್ ಪಟ್ಟಿ ಫೈನಲ್ ಕಾಂಗ್ರೆಸ್ ಕಾಂಗ್ರೆಸ್ನಲ್ಲಿ ಗೊಂದಲ ದಿನೇ ದಿನೇ ಎಲೆಕ್ಷನ್ ಹತ್ರ ಬರ್ತದೆ ಅಂತ ಗೊಂದಲ ಜಾಸ್ತಿ ಆಗ್ತಾ ಇದೆ ಬಟ್ ಬಿಜೆಪಿಯಲ್ಲಿ ಹಂಗಿಲ್ಲ ಅನಿಸ್ತಾ ಇದೆ ಹೌದು ಬಿಜೆಪಿಯಲ್ಲಿ ಗೊಂದಲ ಇದೆ ಇಲ್ಲ ಅಂದಲ್ಲ ಬಟ್ ಟಿಕೆಟ್ ಅವ್ರಿಗೆ ಗೊತ್ತು ಬಿಜೆಪಿ ಅಭ್ಯರ್ಥಿಗಳಿಗೆ ಟಿಕೆಟ್ ಅನೌನ್ಸ್ ಮಾಡಲ್ಲ ಇವ್ರು ಬೇಗ ಕೊನೆ ಕ್ಷಣದಲ್ಲಿ ಟಿಕೆಟ್ ಅನೌನ್ಸ್ ಮಾಡೋದು ಅಲ್ಲಿಗೆ ವೈಟ್ ಮಾಡೋಣ ಅನ್ನೋ ಒಂದು ಮೈಂಡ್ ಅಲ್ಲಿ ಫಿಕ್ಸ್ ಆಗ್ಬಿಟ್ಟಿದ್ದಾರೆ ಹಾಗಾಗಿ ಬಿಜೆಪಿ ಅರಿ ಇಲ್ಲ ಏ ಇವತ್ತು ಬಂದ್ಬಿಡುತ್ತೆ ನಾಳೆ ಬರುತ್ತಾ ನಾಳೆ ಬರುತ್ತಾ ಲಿಸ್ಟು ಅಂತ ಅರಿ ಇಲ್ಲ ಎಲೆಕ್ಷನ್ ಅನೌನ್ಸ್ ಆದ್ಮೇಲೆ ಲಿಸ್ಟ್ ಬರೋದಂತೂ ಗೊತ್ತು ಅವ್ರಿಗೆ ಲಿಸ್ಟ್ ಅನೌನ್ಸ್ ಆದ್ರೆ ಪಕ್ಷ ಏನೋ ಅವರೇ ಅಭ್ಯರ್ಥಿ ಆಗಿ ನಿಂತ್ಕೊಂಡು ಕೆಲಸ ಮಾಡ್ತಾರೆ ಬೇರೆಯವರೆಲ್ಲ ಸೇರಿಸ್ಕೊಂಡು ಒಟ್ಟಾಗಿ ಕೆಲಸ ಮಾಡ್ತಾರೆ ಲಿಸ್ಟ್ ಅನೌನ್ಸ್ ಆಗಿಲ್ವಾ ನನಗ್ ಬಿಟ್ಟು ನಿಮಗ್ ಕೊಟ್ರಾ ನಿಮ್ ಪರ ನಾನು ಕೆಲಸ ಮಾಡ್ತೀನಿ ಅದು ಬಿಜೆಪಿಯಲ್ಲಿ ನಡ್ಕೊಂಡ್ ಬರ್ತಿದೆ ನಡ್ಕೊಂಡು ಹೋಗ್ತಾರೆ ಅದನ್ನ ಹೌದು ಅಂದ್ರೆ ಆ ಮಟ್ಟಕ್ಕೆ ಅವರು ಸಂಘಟನೆ ಮತ್ತೆ ಪಕ್ಷವನ್ನ ಹಿಡಿದಲ್ಲಿ ಇಟ್ಕೊಂಡಿದ್ದಾರೆ ಹೌದು ಕಾಂಗ್ರೆಸ್ಗೆ ಆ ಒಂದು ಲೆಕ್ಕಾಚಾರ ಕಾಣಿಸ್ತಾ ಇಲ್ಲ ಡಿ ಕೆ ಶಿವಕುಮಾರ್ ಒಂದ್ ಕಡೆ ಅಬ್ತಾ ಇದಾರೆ ಸಿದ್ದರಾಮಯ್ಯ ಡಿ ಕೆ ಶಿವ ಅಬ್ಬರವನ್ನ ಸಹಿಸಿಕೊಳ್ತಾ ಇಲ್ಲ ಹೌದು ಸಹಿಸ್ಕೊಳ್ಳೋ ಅನಿವಾರ್ಯತೆ ಸಿದ್ದರಾಮಯ್ಯನಿಗಿಲ್ಲ ಹಾಗಾಗಿ ಸಿದ್ದರಾಮಯ್ಯ ಅವರು ನೋಡ್ಬೇಕು ಏನ್ಮಾಡ್ತಾರೆ ಅಂತ ಪರಮೇಶ್ವರ್ ಒಂದ್ ಕಡೆ ಖರ್ಗೆ ಟೀಮು ಎಂ ಬಿ ಪಾಟೀಲು ಹೀಗೆ ಗೊಂದಲ ಜಾಸ್ತಿ ಆಗ್ತಾ ಇದೆ ಯಡಿಯೂರಪ್ಪ ಹೇಳ್ದಂಗೆ ಏನಾದ್ರು ಏಪ್ರಿಲ್ ಹತ್ತು ಹನ್ನೆರಡನೇ ತಾರೀಕು ಎಲೆಕ್ಷನ್ ನಡೀತು ಅಂದ್ರೆ ಮಾರ್ಚ್ ಮೊದಲನೇ ವಾರದಲ್ಲಿ ಅನೌನ್ಸ್ ಆಗುತ್ತೆ ಅನೌನ್ಸ್ ಆಯ್ತು ಅಂದ್ರೆ ಕಾಂಗ್ರೆಸ್ ನೋಡ್ಬೇಕು ಈ ಇಷ್ಟು ಬೇಗ ಚುನಾವಣೆ ಬಂತು ಅಂದ್ರೆ ಒಂದ್ ತಿಂಗಳ ಮುಂಚೆ ಕಾಂಗ್ರೆಸ್ ಇನ್ನೂ ತಯಾರಿನೇ ಆಗಿಲ್ಲ ಇನ್ನೂ ಗೊಂದಲ ಇದೆ ಕಿತ್ತಾಟ ಇದೆ ಅದೆಲ್ಲವನ್ನು ಬಿಟ್ರೆ ಮಾತ್ರ ಚುನಾವಣೆ ಆಗುತ್ತೆ ಕಾಂಗ್ರೆಸ್ಗೆ ಅದೇನಾಗ್ಲಿ ಏಪ್ರಿಲ್ ಹತ್ತು ಹನ್ನೆರಡು ಏಪ್ರಿಲ್ ಹದ್ನೈದು ಅನ್ಕೊಳ್ಳಿ ಎಲೆಕ್ಷನ್ ಆಯ್ತು ಒಂದು ಅರ್ಲಿ ಎಲೆಕ್ಷನ್ ಈಗಲೇ ಅಭ್ಯರ್ಥಿಗಳಿಗೆ ಪುಕ ಪುಕ ಅಂತ ಇರುತ್ತೆ ನಿಜಾನ ಯಡಿಯೂರಪ್ಪ ಅವ್ರ ಹೇಳಿಕೆ ಚರ್ಚೆ ಆಗುತ್ತೆ ಈಗ ಓ ಇನ್ ಐವತ್ತು ದಿನಕ್ಕೆ ಎಲೆಕ್ಷನ್ ಅಲ್ಲಪ್ಪ ಏನೋ ಮಾಡೋದು ಇನ್ನು ಟಿಕೆಟ್ ಅನೌನ್ಸ್ ಆಗಿಲ್ಲ ಏನ್ ಮಾಡೋದು ನಮ್ಮ ಕ್ಷೇತ್ರದ ಇನ್ನು ಓಡಾಡಬೇಕು ಕ್ಷೇತ್ರ ಹೋಗ್ಬೇಕು ಇನ್ನೂರು ಇನ್ನೂರೈವತ್ತು ಇನ್ನೂರ ಮೂವತ್ತು ಮುನ್ನೂರು ಬೂತ್ ಇರ್ತವೆ ಯಾವಾಗ ಸುತ್ತದಪ್ಪ ಅಂತ ಟೆನ್ಷನ್ ಇಗ್ಲೇ ಸೊ ಎಲೆಕ್ಷನ್ ಯಾವಾಗಾನ ಆಗ್ಲಿ ಈಗ್ಲಿಂದನೆ ಕ್ಷೇತ್ರ ಸುಡ್ಬೇಕಷ್ಟೇ ಜನ ಟಿಕೆಟ್ ಆಕಾಂಕ್ಷಿಗಳು ನೋಡ ಯಾವಾಗ ಎಲೆಕ್ಷನ್ ಆಗುತ್ತೆ ಅಂತ ಇನ್ನು ಮುಂದಿನ ಸುದ್ದಿ ಮುಂಬರುವ ಕರ್ನಾಟಕ ವಿಧಾನಸಭಾ ಚುನಾವಣೆಗೆ ತನ್ನ ಉಸ್ತುವಾರಿಯನ್ನಾಗಿ ಧರ್ಮೇಂದ್ರ ಪ್ರಧಾನ್ ಮತ್ತು ಸಹ ಉಸ್ತುವಾರಿಯನ್ನಾಗಿ ಅಣ್ಣಾಮಲೈ ಜೆ ಪಿ ನೇಮಿಸಿದೆ ಕರ್ನಾಟಕದ ಎಲೆಕ್ಷನ್ಗೆ ಉಸ್ತುವಾರಿಯಾಗಿ ಒಂದು ಕಡೆ ಧರ್ಮೇಂದ್ರ ಪ್ರಧಾನ್ ಕೇಂದ್ರ ಸಚಿವರು ಮತ್ತೊಂದು ಕಡೆ ತಮಿಳುನಾಡಿನ ಬಿಜೆಪಿ ಅಧ್ಯಕ್ಷರು ಅಣ್ಣಾಮಲೈ ಕರ್ನಾಟಕದಲ್ಲಿ ಕೂಡ ಪೊಲೀಸ್ ಅಧಿಕಾರಿಯಾಗಿ ಸೇವೆಯನ್ನು ಸಲ್ಲಿಸುತ್ತವರು ಅವರನ್ನು ಉಸ್ತುವಾರಿಯನ್ನಾಗಿ ನೇಮಿಸಿದೆ ಅದೇ ರೀತಿ ಅರುಣ್ ಸಿಂಗ್ ನೇಮಕದ ಆದೇಶವನ್ನು ಹೊರಡಿಸಿದ್ದಾರೆ ಈ ಆದೇಶ ತಕ್ಷಣದಿಂದಲೇ ಜಾರಿಗೆ ಬರಲಿದೆ ಧರ್ಮೇಂದ್ರ ಪ್ರಧಾನ್ ಅವರು ಪ್ರಸ್ತುತ ಕೇಂದ್ರ ಶಿಕ್ಷಣ ಮಂತ್ರಿ ಆಗಿದ್ದರೆ ಕರ್ನಾಟಕ ಕೇಡರ್ನ ಐ ಪಿ ಎಸ್ ಅಧಿಕಾರಿಯಾಗಿರುವ ಆಗಿದ್ದಂತಹ ಕೆ ಅಣ್ಣಾಮಲೈ ಅವರು ಪ್ರಸ್ತುತ ತಮಿಳುನಾಡಿನ ಬಿಜೆಪಿ ಅಧ್ಯಕ್ಷರಾಗಿದ್ದಾರೆ ಏನಿದು ಒಂದು ಕಡೆ ಈ ರಾಜಕಾರಣಿಗಳಿಗೆ ಅವರೇ ಸೆಕ್ಯೂರಿಟಿ ಕೊಟ್ಕೊಂಡು ಅಂದರೆ ಕರ್ತವ್ಯ ನಿರ್ವಹಿಸಿಕೊಂಡು ದಕ್ಷ ಆಡಳಿತ ಅಧಿಕಾರಿಯಾಗಿ ಗುರುತಿಸ್ಕೊಂಡಿದ್ದವರು ಅಣ್ಣಾಮಲೈ ಚೆನ್ನೈ ಇದು ಚಿಕ್ಕಮಗಳೂರಲ್ಲಿದ್ದರು ಉಡುಪಿ ಭಾಗದಲ್ಲಿದ್ದರು ಒಂದಷ್ಟು ಜೋರ್ ಸೌಂಡ್ ಇತ್ತು ಹ್ಮ್ ರಾಜಕಾರಣಿಗಳು ಹೇಳದಂಗ್ ಕೇಳಬೇಕಿತ್ತು ಎಸ್ ಕರ್ನಾಟಕ ಬಿಜೆಪಿಗೆ ಬೇಕಾಗಿತ್ತು ಅನ್ಸುತ್ತೆ ಹೌದು ಅಣ್ಣಮಲ್ಲಯ್ಯ ಅಂತ ಲೀಡರ್ ಬೇಕಾಗಿತ್ತು ಅನ್ಸುತ್ತೆ ಸೊ ಅವರು ಪೊಲೀಸ್ ಆಫೀಸರ್ ಆಗಿ ಹೇಗಿದ್ರು ಅದಕ್ಕಿಂತ ಖಡಕ್ ಆಗಿ ತಮಿಳ್ನಾಡಲ್ಲಿ ರಾಜಕಾರಣ ಮಾಡ್ತಿದ್ದಾರೆ ಓಕೆ ಹೌದು ಇಂದೆಂದೂ ನೋಡ್ರದ ಬಿಜೆಪಿ ಲೀಡರ್ಶಿಪ್ ಅನ್ನ ತಮಿಳ್ನಾಡಲ್ಲಿ ನೋಡ್ತಾ ಇದ್ದೀವಿ ಹೌದು ಅದು ವಿವಾದ ಆಗಿರ್ಬೋದು ಕಾಂಟ್ರವರ್ಸಿ ತರ ಅನ್ಕೊಬಹುದು ಓವರ್ ಆಯ್ತಪ್ಪ ಅನ್ಸಬಹುದು ವಾಟ್ ಎವರ್ ಇಟ್ ರಾಜಕಾರಣದಲ್ಲಿ ಏನಾಗಬೇಕು ಅದನ್ನ ಮಾಡ್ತಾ ಇದಾರೆ ಬೇಕಿತ್ತು ಅಂತ ತಮಿಳ್ನಾಡು ಬಿಜೆಪಿ ಹೇಳ್ತಾ ಇದಾರೆ ಎಸ್ ಅಣ್ಣಾಮಲೆ ಅಂತ ನಾಯಕ ಬೇಕಾಗಿತ್ತು ನಮಗೆ ಇವತ್ತು ನೋಡ್ತಾ ಇದೀವಿ ನಾವು ಅಂತ ರಾಜ್ಯ ಬಿಜೆಪಿಯಲ್ಲಿ ಅಣ್ಣಾಮಲೆ ಅಂತ ಬಿಜೆಪಿ ನಾಯಕರು ಇದಾರಾ ಸಿ ಸಿಟಿ ರವಿ ಕೂಗಾಡವ್ರೆ ಸಿ ಸಿಟಿ ರವಿ ಅಗ್ರೆಸಿವ್ ಇದೆ ಹೌದು ಓಕೆ ಬಿಟ್ಟು ಬೇರೆ ನಾಯಕರು ನಾವು ಗಮನಿಸಿದಾಗ ಆ ಅಗ್ರೆಸಿವ್ನೆಸ್ ಹೊಂದಾಣಿಕೆ ಇಲ್ಲ ಹೌದು ಸಿದ್ರಾ ಇನ್ನು ಬೊಮ್ಮಾಯರ ಟೀಮ್ ಬೇರೆ ಈ ತರ ಟೀಮ್ಗಳು ಜಾಸ್ತಿ ಚದ್ರ ಸೊ ಉಸ್ತುವಾರಿ ಅಂದ ತಕ್ಷಣ ಎಲ್ಲ ಅಧಿಕಾರಿ ಅವ್ಗೆ ಇರೋದಿಲ್ಲ ನೋಡ್ಕೊಂಡು ಹೋಗ್ತಾರೆ ಯಾವ ಸರಿ ಯಾವ ತಪ್ಪು ಅಂತ ನೋಡ್ಕೊಂಡು ಹೈಕಮಾಂಡ್ ಗೆ ವಿವರವನ್ನ ಕೊಡ್ತಾರೆ ಹಂಗಂದ್ಬಿಟ್ಟು ಎಲ್ಲ ಅವರೇ ಟಿಕೆಟ್ ಅನ್ನ ಫೈನಲ್ ಮಾಡ್ತಾರೆ ಅವೆಲ್ಲ ಏನಿರಲ್ಲ ಬಟ್ ಧರ್ಮೇಂದ್ರ ಪ್ರಧಾನ್ ಹಿಂದೆ ಯು ಪಿ ಎಲ್ಲಿ ಉಸ್ತುವಾರಿ ಆಗಿದ್ರು ಉತ್ತರ ಪ್ರದೇಶದಲ್ಲಿ ಸೊ ಕರ್ನಾಟಕದಲ್ಲಿ ಯೋಗಿ ಆದಿತ್ಯನಾಥ್ ಸೋತ್ ಬಿಡ್ತಾರೆ ಅಲ್ಲಿ ಎಸ್ ಪಿ ಸಮಾಜವಾದಿ ಪಾರ್ಟಿ ಗೆದ್ದು ಬಿಡುತ್ತೆ ಈ ಸಲ ಅಖಿಲೇಶ್ ಯಾದವ್ ಅಂತ ಎಲ್ಲರೂ ಅನ್ಕೊಂಡಿದ್ರು ಸೊ ಅಲ್ಲಿ ಹೋಗಿ ಮ್ಯಾಜಿಕ್ ಮಾಡಿದ್ರು ಯೋಗಿ ಆದಿತ್ಯನಾಥ್ ಅವರ ಸಿ ಎಂ ಏನಾಗಿದ್ರು ಯು ಪಿ ಅವರ ಒಂದು ಲೀಡರ್ಶಿಪ್ ಅನ್ನ ಜನ ಮೆಚ್ಕೊಳ್ಳೋದು ಮತ್ತೆ ಮಾಡಿದ್ರು ಕೆಲವೊಂದಿಷ್ಟು ಟಿಕೆಟ್ ಹಂಚಿಕೆಯಲ್ಲಿ ಕೆಲವೊಂದಿಷ್ಟು ಚೇಂಜಸ್ ಮಾಡಿದ್ರು ಅಲ್ಲಿ ಏನು ವರ್ಕೌಟ್ ಮಾಡಬಹುದು ಅಂತ ಸೊ ಅದು ಸಕ್ಸಸ್ಫುಲ್ ಆಯಿತು ಯು ಪಿ ಯಲ್ಲಿ ಸೊ ಅದೇ ಅನ್ನು ಕರ್ನಾಟಕದಲ್ಲಿ ಮಾಡಬಹುದಾ ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಏನು ಗುಜರಾತಲ್ಲಾಯ್ತು ಈಗ ಕರ್ನಾಟಕದಲ್ಲೂ ಕೂಡ ಧರ್ಮೇಂದ್ರ ಪ್ರಧಾನ್ ಕೆಲವೊಂದಿಷ್ಟು ಮಾರ್ಪಾಡನ್ನ ಮಾಡಬಹುದು ಅನ್ನೋ ಒಂದು ಲೆಕ್ಕಾಚಾರ ಇದೆ ಯೂತ್ ಓರಿಯೆಂಟೆಡ್ ಪಾಲಿಟಿಕ್ಸ್ಗೆ ಧರ್ಮೇಂದ್ರ ಪ್ರಧಾನ್ ಒತ್ತನ್ನ ಕೊಡಬಹುದು ಸಾಂಪ್ರದಾಯಿಕ ರಾಜಕಾರಣವನ್ನು ಪಕ್ಕಕ್ಕಿಟ್ಟು ಹೊಸ ನಾಯಕತ್ವಕ್ಕೆ ಹೊಸ ಯುವಕರಿಗೆ ಯುವ ಪೀಳಿಗೆಗೆ ಟಿಕೆಟ್ ಕೊಟ್ಟು ಅವರನ್ನ ಗೆಲ್ಲಿಸುವಂತ ಕೆಲಸವನ್ನ ಜಾತಿ ಧರ್ಮವನ್ನ ಬಿಟ್ಟು ಪಕ್ಷ ಸಂಘಟನೆ ಜೊತೆಗೆ ಯೂತ್ಗೆ ಸೊ ಇದರಿಂದ ಏನು ಗೆಲ್ಲಬಹುದಾ ಗೆಲುವೆ ಮಾನದಂಡ ಅನ್ನೋ ಲೆಕ್ಕಾಚಾರವನ್ನು ಇಟ್ಕೊಂಡು ಕೆಲಸವನ್ನ ಮಾಡಬಹುದು ಅಣ್ಣಾಮಲೈ ಅದಕ್ಕೆ ಸಾಥ್ ಕೊಡಬಹುದು ಅಣ್ಣಾಮಲೈ ಇನ್ನೊಂದು ಪಾಸಿಟಿವ್ ಏನಂದ್ರೆ ಪೊಲೀಸ್ ಆಫೀಸರ್ ಆಗಿದ್ದಂತವ್ರು ಐ ಪಿ ಎಸ್ ಹೌದು ಸೊ ಈನ್ಸೈಡ್ ನ್ಯೂಸ್ ಅಂತ ನಾವೇನು ಕರಿತೀವಿ ನಮ್ಗೆ ನಮಗೆ ಇನ್ಸೈಡ್ ನ್ಯೂಸ್ ಬಲ್ಲ ಮೂಲಗಳ ಮಾಹಿತಿ ಪ್ರಕಾರ ನಾವು ಸುದ್ದಿ ಅವಾಗ ಅವಾಗ ನಮ್ಗೆ ಸೋರ್ಸು ಅಂತ ಆ ಸೋರ್ಸ್ ಇದೆಯಲ್ಲ ಆ ಸೋರ್ಸು ಅಣ್ಣ ಮೈಲಕ್ ಜಾಸ್ತಿ ಹೌದು ಕರ್ನಾಟಕ ಕೇಳೋದಾಗಿದ್ದರಿಂದ ಕರ್ನಾಟಕದಲ್ಲಿ ಕೆಲಸ ಮಾಡೋದ್ರಿಂದ ಇನ್ನೂ ಜಾಸ್ತಿ ಇರುತ್ತೆ ಸೊ ಅಧಿಕಾರಿಗಳ ಮಟ್ಟದಲ್ಲಿ ಏನಾಗ್ತಿದೆ ರಾಜಕೀಯ ಪಕ್ಷದಲ್ಲಿ ಏನಾಗ್ತಾ ಇದೆ ವಿಧಾನಸಭಾ ಕ್ಷೇತ್ರವಾರು ವಿಚಾರವಾಗಿ ಏನಾಗ್ತಾ ಇದೆ ಒಂದ್ ಜೇಷ್ಠ ಫೋನ್ ಹೊಡೆದ್ರೆ ಮಾಹಿತಿ ಸಿಗ್ಬಿಡುತ್ತೆ ಅಂದ್ರೆ ಯಾರಿಗೂ ಸಿಗ್ದೇ ಇರೋ ಮಾಹಿತಿ ಅವರಿಗೆ ಸಿಗುವಂತ ಚಾನ್ಸ್ ಜಾಸ್ತಿ ಇದೆ ಸೊ ಅದು ಇಟ್ ಹೆಲ್ಪ್ಸ್ ಬಿಜೆಪಿ ಅವರಿಗೆ ಹೌದು ಅನ್ನೋ ಒಂದು ಲೆಕ್ಕಾಚಾರ ಇದೆ ನೋಡ್ಬೇಕು ತಮಿಳ್ನಾಡಿನಲ್ಲಿ ಅಬ್ಬರಿಸ್ತಾ ಇದ್ದಾರೆ ಅಣ್ಣಾಮಲೈ ಏನು ದಿನ ನೋಡಿದ್ರೆ ಅವ್ರದೇ ನ್ಯೂಸು ಅದು ವಿವಾದನೋ ಅವರ ಪಾಸಿಟಿವೋ ನೆಗೆಟಿವೋ ಏನೋ ಒಂದು ಎಲ್ಲಿ ನೋಡಿದ್ರು ಅವ್ರದೇ ನ್ಯೂಸ್ ಆಗ್ತಿದೆ ನೋಡಬೇಕು ಇದನ್ನ ಬಿ ಜೆ ಪಿ ಕರ್ನಾಟಕ ಬಿ ಜೆ ಪಿ ಹೇಗೆ ಎನ್ಕ್ಯಾಶ್ ಮಾಡ್ಕೊಳ್ಳುತ್ತೆ ಅದರಿಂದ ಎಷ್ಟು ಲಾಭ ಪಡೆಯುತ್ತೆ ಅಂತ ಏನೋ ಮುಂದಿನ ಸುದ್ದಿ ಅರ್ಕಲ್ಗೂಡಿನ ಎ ಟಿ ರಾಮಸ್ವಾಮಿ ಆಗಿರ್ಬೋದು ಅಥವಾ ಅರ್ಸಿಕೆರೆ ಶಂಕರ್ಲಿಂಗೇಗೌಡರಾಗಿರ್ಬೋದು ಯಾರು ಕೂಡ ಶಿವಲಿಂಗೇಗೌಡರು ಶಂಕರ್ ಶಿವಲಿಂಗೇಗೌಡರು ಶಿವಲಿಂಗೇಗೌಡರು ಖಂಡಿತ ಅರ್ಸಿಕೆರೆ ಶಿವಲಿಂಗೇಗೌಡ್ರ ಆಗಿರ್ಬೋದು ಯಾರು ಕೂಡ ನಿಂದ ಗೆದ್ದು ಶಾಸಕರಾಗಿದ್ರು ಕೂಡ ಕಳೆದ ಎರಡು ಮೂರು ವರ್ಷಗಳಿಂದ ನಮ್ಮ ಜೊತೆ ಸಂಪರ್ಕದಲ್ಲಿ ಇಲ್ಲ ಇಂಥ ಒಂದು ಸ್ಟ್ರಾಂಗ್ ಹೇಳಿಕೆ ಯಾಕೆಂದರೆ ಹಾಸನ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಚರ್ಚೆಯಲ್ಲಿರುವಂಥ ವಿಚಾರ ಅರ್ಕಲ್ಗುಡ್ನಲ್ಲಿ ಎ ಟಿ ರಾಮಸ್ವಾಮಿ ಅವರು ಕೊನೆ ಮೂವಂಟಲ್ಲಿ ಆ್ಯಕ್ಟಿವ್ ಆದರೂ ಕೂಡ ಕಾರ್ಯಕರ್ತರು ಅವರಿಗೆ ವಿರೋಧವನ್ನು ವ್ಯಕ್ತಪಡಿಸಿದ್ರು ರೇವಣ್ಣ ಅವರ ಮನೆಗೆ ಮುತ್ತಿಗೆ ಹಾಕಿದ್ರು ಮತ್ತೊಂದು ಕಡೆ ಅರ್ಸಿಕೆರೆಯಲ್ಲಿ ಶಿವಲಿಂಗೇಗೌಡ್ರ ಕಥೆ ಏನು ಯಾವುದೇ ಪಕ್ಷದ ಚಿನ್ನ ಇಲ್ಲದೆ ಸಭೆ ಸಮಾರಂಭ ಮಾಡಿದರು ಬಿ ಏನದು ಜೆಡಿಎಸ್ ನಾಯಕರ ವಿರುದ್ಧ ಪದೇ ಪದೇ ಹರಿಹಾಯ್ತಾ ಇದ್ರು ಈ ಸಂದರ್ಭದಲ್ಲಿ ಏನು ಬೇಡ ಬೇಡ ಕ್ಲಿಯರ್ ಆಗಿ ಹೇಳ್ತಾ ಇದೀನಿ ಅರ್ಕಲ್ಗೂಡಲ್ಲಿ ನಾವು ಎ ಮಂಜು ಅವರಿಗೆ ಮಂಜು ಫೈನಲ್ ಮಾಡಿದೀವಿ ಅಂತ ಹೇಳಿದ್ರು ಈಗ ಎ ಮಂಜು ಅವರು ಕೂಡ ರಿಯಾಕ್ಷನ್ ಎಲ್ಲ ಕೊಟ್ಟಿದ್ದಾರೆ ನಾನು ನನ್ನ ಜೀವನದಲ್ಲಿ ದೇವೇಗೌಡರ ವಿರುದ್ಧ ಯಾವತ್ತು ಮಾತಾಡಿಲ್ಲ ಅವ್ರ ವಿರುದ್ಧ ಏನು ಹೇಳಿಕೆ ಏನು ಕೊಟ್ಟಿಲ್ಲ ನಾನು ಅವ್ರನ್ನ ಯಾವತ್ತು ಐದನೇ ಮಗ ಐದನೇ ಮಗ ಅಂತ ಹೇಳ್ತಿರ್ತಾರೆ ಎ ಮಂಜು ಈಗ ಆಗಿದೆ ಆದ್ರೆ ಅರ್ಸಿಕೆರೆಯಲ್ಲಿ ಯಾರು ಅಂತ ಇನ್ನೂ ಕೂಡ ಫೈನಲ್ ಆಗಿಲ್ಲ ಮತ್ತೊಂದ್ ಕಡೆ ಕುಮಾರ್ ಕುಮಾರಸ್ವಾಮಿ ಅವರು ಸಿಂದಿಗೆಯಲ್ಲಿ ಏನೊಂದು ಪಂಚರತ್ನ ರಥಯಾತ್ರೆ ವೇಳೆ ಅಭ್ಯರ್ಥಿ ನಿಧನರಾಗಿದ್ರು ವಿಧಿವಶ ಆಗಿದ್ರು ಅವರ ಪತ್ನಿಗೆ ಟಿಕೆಟ್ ಅನ್ನ ಫೈನಲ್ ಅಂತ ಕೂಡ ಹೇಳಿದ್ದಾರೆ ಒಟ್ಟಲೇ ಇನ್ನೂ ಎಲ್ಲಕ್ಕಿಂತ ಮುಂದೆ ಹೋಗಿ ಕುಟುಂಬ ರಾಜಕಾರಣವನ್ನು ಸಮರ್ಥಿಸ್ಕೊಂಡಿದ್ದಾರೆ ಯಾಕೆಂದ್ರೆ ಕುಟುಂಬ ಸಂಕಷ್ಟದಲ್ಲಿದ್ದಾಗ ಕುಟುಂಬಕ್ಕೆ ಅನಿವಾರ್ಯವಿದ್ದಾಗ ಹೌದು ಕುಟುಂಬ ರಾಜಕಾರಣ ಮಾಡಿದೀವಿ ಎಲ್ಲರೂ ನಮ್ಮನ್ನ ಬಿಟ್ಟು ಹೋದಾಗ ಅಂತ ಸಂದರ್ಭದಲ್ಲಿ ದೇವೇಗೌಡರಾಗಿರ್ಬೋದು ನಾನಾಗಿರ್ಬೋದು ಪಕ್ಷವನ್ನು ಉಳಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಅಂತಿದ್ರೆ ಪಕ್ಷ ಇರ್ತಿರ್ಲಿಲ್ಲ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ ಯಾಕೆ ಬಿಜೆಪಿ ಕರ್ನಾಟಕದಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರ ಇದೆ ಆಲ್ಮೋಸ್ಟ್ ನೂರು ಕ್ಷೇತ್ರಗಳಲ್ಲಿ ಕುಟುಂಬ ರಾಜಕಾರಣ ಇದೆ ಇದೆ ಅದು ಬಿಜೆಪಿ ಕಾಂಗ್ರೆಸ್ ಜೆ ಡಿ ಎಸ್ ನಾನು ಯಾವತ್ತು ಇದಕ್ಕೆ ವಿರೋಧ ಹೌದು ಕುಮಾರಸ್ವಾಮಿ ಅವರು ಸಮರ್ಥನೆ ಮಾಡ್ಕೊಬಹುದು ದೇವೇಗೌಡ ಸಮರ್ಥನೆ ಮಾಡ್ಕೊಬಹುದು ರೇವಣ್ಣ ಸಮರ್ಥನೆ ಮಾಡ್ಕೊಬಹುದು ಸಿದ್ದರಾಮಯ್ಯ ಸಮರ್ಥನೆ ಮಾಡ್ಕೊಬಹುದು ಡಿ ಕೆ ಶಿವಕುಮಾರ್ ಸಮರ್ಥನೆ ಮಾಡ್ಕೊಬಹುದು ಯಡಿಯೂರಪ್ಪ ಸಮರ್ಥನೆ ಮಾಡ್ಕೊಬಹುದು ಆಮೇಲೆ ರವಿ ಸುಬ್ರಹ್ಮಣ್ಯ ಸಮರ್ಥನೆ ಮಾಡ್ಕೊಬಹುದು ಎಲ್ಲರೂ ಸಮರ್ಥ ಮಾಡ್ಕೊಬೇಕಾಗುತ್ತೆ ಯಾಕಂದ್ರೆ ಎಲ್ಲಾ ಕುಟುಂಬ ರಾಜಕಾರಣೆ ಹೌದು ರಮೇಶ್ ಜಾರಕಿಹೊಳಿ ಹಿಡಿದು ಲಕ್ಷ್ಮಿ ಹೆಬ್ಬಳ್ಕರ್ ಇಂದ ಹಿಡಿದು ಎಲ್ಲಾರು ಆಮೇಲೆ ಜಗದೀಶ್ ಶೆಟ್ಟರ್ ಕಡೆಯಿಂದ ಹಿಡಿದು ಯಾರಿಲ್ಲ ಕುಟುಂಬ ಮಗನೋ ಮಗಳೋ ಅಳಿಯಾನೋ ಹೌದು ತಂಗಿನೋ ತಾಯಿನೋ ಅಣ್ಣನೋ ತಮ್ಮನೋ ಯಾರೋ ಒಬ್ರು ಮಾವನೋ ಸೋದರ ಅಳಿಯನೋ ಹಿಂಗೇ ಬಂದ್ರೆ ಏ ನಮ್ ದುರ್ ಸಂಬಂಧಿ ಅಂತಾರೆ ಹೌದು ಇಲ್ಲ ಅಕ್ಕನ ಮಗ ನಮ್ಮಕ್ಕನ ನಮ್ಮ ನಮ್ಮ ಭಾವನವರು ನಮ್ಮ ಮೈದ್ನ ಹೌದು ಈಗ ಇಡೀ ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಆಲ್ಮೋಸ್ಟ್ ನೂರ ನೂರ ಐವತ್ತು ಕ್ಷೇತ್ರ ಏನೋ ಹೌದು ಹುಡುಕುದೇನೆ ನನಗೆ ಗೊತ್ತಿರೋಷ್ಟೇ ನೂರು ಕ್ಷೇತ್ರ ಇದಾವೆ ಸೊ ಅತಿಯಾದ ಕುಟುಂಬ ರಾಜಕಾರಣ ಓಕೆನಾಪ್ಪ ಈಗ ದೇವೇಗೌಡರು ಫ್ಯಾಮಿಲಿ ಅಂದಾಗ ಇಬ್ಬರು ನಾಲ್ಕು ಜನ ಮಕ್ಕಳು ಇದೆಲ್ಲ ರಾಜಕಾರಣದಲ್ಲಿ ಇದೆ ಎಲ್ಲ ಪಾರ್ಟಿಯಲ್ಲೂ ಕೂಡ ಕುಟುಂಬ ರಾಜಕಾರಣ ಇದೆ ನಾನು ಹೇಳ್ತಿರೋದು ಕುಟುಂಬ ರಾಜಕಾರಣ ಈಗ ಕುಮಾರಸ್ವಾಮಿ ಅವ್ರ ಮಗ ನಿಖಿಲ್ ಕುಮಾರಸ್ವಾಮಿ ಒಬ್ಬ ನಟರಾಗಿದ್ರು ನಟನೇಲಿ ಹೋಗ್ಬೋದಾಗಿತ್ತು ಅವ್ರಿಗೆ ಇಂಟ್ರೆಸ್ಟ್ ಇತ್ತು ಅವ್ರ ರಾಜಕಾರಣಕ್ಕೆ ಬಂದ್ರು ಓಕೆ ಎಚ್ ಡಿ ರೇವಣ್ಣ ಅವ್ರ ಮಗ ಎಮ್ ಎಲ್ ಸಿ ಆಗಿದ್ದಾರೆ ಸೂರಜ್ ರೇವಣ್ಣ ಡಾಕ್ಟರು ಡಾಕ್ಟರ್ ಹೌದು ಹಿಂಗೆ ಒಬ್ಬರಿಗೆ ಬಲವಂತವಾಗಿ ಇಷ್ಟ ಇಲ್ಲ ಅಂದ್ರೂ ಕೂಡ ಏ ನನ್ನ ಮಗ ರಾಜಕಾರಣಿ ಆಗ್ಬೇಕಪ್ಪ ನಾನು ರಾಜಕಾರಣಿ ನನ್ನ ಮಗ ರಾಜಕಾರಣಿ ಆಗ್ಲಿ ಬಿಡಿ ಮತ್ತೆ ಯಾಕೆ ಓದಿಸ್ತಾರೆ ಎಂ ಬಿ ಬಿ ಎಸ್ ಅವೆಲ್ಲ ದುಡ್ಡು ಕೊಟ್ಟು ಮಾಡಿ ಇನ್ನೊಬ್ರಿಗೆ ಇನ್ನೊಬ್ಬ ಬಡವರು ಸೀಟ್ ಸಿಗುತ್ತಪ್ಪ ಡಾಕ್ಟರ್ ಆದ್ರೂ ಆಗ್ತಾರೆ ಸೊ ಆದ್ರೆ ಎಕ್ಸಾಂಪಲ್ ಕೊಡ್ತಿರೋದು ನಾವೇನ್ ಕುಟುಂಬ ರಾಜಕಾರಣ ಏ ಮಾಡ್ಲೇಬಾರದು ಇಷ್ಟ ಇದ್ರೆ ಅವ್ರ ಅಪ್ಪ ಏನೇ ಆಗಿರ್ಲಿ ರಾಜಕಾರಣಿ ಏನೋ ಹಂಗನ್ ಬಿಟ್ಟು ಇಲ್ಲ ನಮ್ಗೆ ಇಡೀ ನಮ್ಗೆ ಬರ್ಕೊಬಿಟ್ಟು ಬಿಟ್ಟು ರಾಜಕಾರಣ ಅಂದ್ರೆ ಹೌದು ಅದು ಬರೀ ಜೆಡಿಎಸ್ ಎಸ್ ಅಂತಲ್ಲ ಎಲ್ಲಾ ಪಕ್ಷದಲ್ಲೂ ಇದೆ ಇದೆ ಸಿದ್ದರಾಮಯ್ಯ ಅವರು ಅವ್ರ ಮಗನ ಕರ್ಕೊಂಡಪ್ಪ ಅದಕ್ಕಿಂತ ಕುಟುಂಬ ರಾಜಕಾರಣ ಇಲ್ಲ ಯಾಕಂದ್ರೆ ಯತೀಂದ್ರ ಸಿದ್ದರಾಮಯ್ಯಗೆ ರಾಜಕಾರಣ ಇಷ್ಟ ಇರಲಿಲ್ಲ ಡಾಕ್ಟರ್ ಆಗಿದ್ರು ಅವ್ರ ದೊಡ್ಡ ಮಗ ರಾಕೇಶ್ ರಾಜಕಾರಣ ಇಷ್ಟ ಇತ್ತು ರಾಜಕಾರಣದ ಸಕ್ರಿಯರಾಗಿದ್ರು ಅವರು ಇದಕ್ಕಿದಂತೆ ರಾತ್ರಾತ್ರಿ ರಾತ್ರಿ ಎಮ್ ಎಲ್ ಎ ಆಗ್ಬಿಟ್ಟರು ಯತೀಂದ್ರ ಸಿದ್ದರಾಮಯ್ಯನವರು ಅವರಪ್ಪ ಸಿಎಂ ಅನ್ನೋ ಕಾರಣಕ್ಕಾಗಿ ಸಮಾಜವಾದ ಬಗ್ಗೆ ಮಾತಾಡ್ತಿರೋ ಸಿದ್ದರಾಮಯ್ಯ ಅವ್ರನ್ನ ಅವ್ರ ಮಗನ ರಾಜಕಾರಣ ಸೇರಿಸಿಲ್ವಾ ಅದ್ರ ಬಗ್ಗೆ ಕುಟುಂಬ ರಾಜಕಾರಣ ಅಲ್ವಾ ಅದು ಹೌದು ಡಿ ಕೆ ಶಿವಕುಮಾರ್ ಹೌದು ಅವ್ರ ಸಹೋದರ ಇಲ್ವಾ ಅವ್ರ ಬೇರೆ ರಾಜಕಾರಣದಲ್ಲಿ ಇದ್ದಾಗ ಇಬ್ರು ಮಕ್ಕಳು ಇರ್ಲಿಲ್ವಾ ಈಗಲೂ ಇದ್ದಾರೆ ಬಿಜೆಪಿ ಉಪಾಧ್ಯಕ್ಷ ವಿಜೇಂದ್ರ ಅವರು ಆಮೇಲೆ ರಾಘವೇಂದ್ರ ಎಂಪಿ ಇನ್ನೊಬ್ರು ಈಗ ಸಂತೋಷ ಅಲ್ಲಿ ಟಿಕೆಟ್ ಕೇಳ್ತಿದ್ದಾರೆ ನೋಡ್ಬೇಕು ಅರ್ಸಿಕೆರಲ್ಲಿ ಟಿಕೆಟ್ ಕೇಳಿದಾರೆ ಈಗ ಶಿವಲಿಂಗೇಗೌಡರು ಮಾತಾಡ್ತಿದ್ವಲ್ಲ ಶಿವಲಿಂಗೇಗೌಡರು ಮತ್ತೆ ಎ ಟಿ ರಾಮಸ್ವಾಮಿ ಅವ್ರು ಈಗಾಗಲೇ ಅವರು ಜೆಡಿಎಸ್ ಹೊರಗಡೆ ಕಾಲಿಟ್ಟು ಬಿಟ್ಟಿದ್ದಾರೆ ನೋಡ್ಬೇಕು ಅವ್ರ ಏನು ಈಗ ಶಿವಲಿಂಗೇಗೌಡರು ಯಾವ ಪಾರ್ಟಿ ಅಂತ ಗೊತ್ತಿಲ್ಲ ಇನ್ನು ಕಾಂಗ್ರೆಸ್ ಹೋಗ್ತಾರೆ ಅಂತಿದೆ ಈಗ ಮಂಜು ಮಂಜು ನಮ್ಮ ಶಿವ ಆಗ್ರೆ ತಮ್ಮ ಜೀವಿತಾವಧಿಯಲ್ಲಿ ಜೆಡಿಎಸ್ ವಿರುದ್ಧ ದೇವೇಗೌಡ ರಾಜಕಾರಣವನ್ನು ಮಾಡ್ಕೊಂಡ್ ಬಂದವರು ಮಂಜು ಹಾಸನದಲ್ಲಿ ಕಾಂಗ್ರೆಸ್ ದೇವೇಗೌಡರ ಜೊತೆ ಮ್ಯಾಚ್ ಫಿಕ್ಸ್ ಮಾಡ್ಕೊಂಡ್ಬಿಡ್ತು ಅನ್ನೋ ಸಿಟ್ಟಿಗೆ ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಲೋಕಸಭಾಗ ನಿಂತ್ಕೊಂಡು ಸೋತರು ಸೊ ಈಗ ಮತ್ತೆ ಜೆಡಿಎಸ್ ಹೋಗೋದಿದೆಯಲ್ಲ ಚುನಾವಣಾ ಅನಿವಾರ್ಯ ರಾಜಕಾರಣ ಅಂದ್ರೆ ಲೆಕ್ಕ ಮಕ್ಕಳೆ ಜನ ಜನರ ಮಾತ್ರ ಇಲ್ಲಿ ಹೆಂಗೆ ನೋಡಿ ಈಗ ಇಲ್ಲಿ ಅಪ್ಪ ಅರ್ಕಲ್ ಕೂಡ ಜೆಡಿಎಸ್ ನಿಂತ್ಕೋಬೇಕು ಮಗ ಮಡಿಕೇರಿ ಸೇಮ್ ಎಂತ ಪರಿಸ್ಥಿತಿಗಳು ಅಂದ್ರೆ ಎಲ್ಲಾ ಪಾರ್ಟಿಲಿ ಇದು ಬರೀ ಅವ್ರದೇ ಹೌದು ಎಲ್ಲಾ ಪಾರ್ಟಿಯಲ್ಲೂ ಹಿಂಗೇ ಇದೆ ಜಾರಕಿಹೊಳಿ ಜಾರಕಿಹೊಳಿ ಹೌದು ಮೈಸೂರಲ್ಲಿ ವಾಸೋರ್ ಕಾಂಗ್ರೆಸ್ ನಿತ್ಕೋಬೇಕು ಮಗ ಕವೀಶ್ ಬಿಜೆಪಿ ಏನೇನೋ ಮೊದ್ಲಗಳು ಇದೆ ಇದೆಲ್ಲ ಇದನ್ನೆಲ್ಲ ಇಡುವಾಗ ಜೆಡಿಎಸ್ ನ ಕುಟುಂಬ ರಾಜಕಾರಣ ಅಂತ ಹೇಳ್ತಾರೆ ಸೊ ಇಲ್ಲಿ ಒಂದು ಆಶ್ಚರ್ಯ ಏನು ಗೊತ್ತಾ ಈಗ ಕೆಲವರು ಕಾಂಗ್ರೆಸ್ ಅಲ್ಲಿ ಇರ್ತಾರೆ ಎಮ್ ಎಲ್ ಎ ಅವ್ರ ತಂದೆನೋ ಇನ್ನಾರು ಬಿಜೆಪಿ ಇರ್ತಾರೆ ಅಲ್ಲಿ ಕೋಮು ಹೋದ್ ಬೈತಿರ್ತಾರೆ ಅವ್ರ ಫ್ಯಾಮಿಲಿ ಅವರು ಇನ್ನೊಂದು ಇರ್ತಾರೆ ನಿಜ ಅವೆಲ್ಲ ಕೌಂಟ್ ಜನ ಅದಕ್ಕೆ ಜನ ಏನ್ ಗೊತ್ತಾ ಜನ ಬುದ್ಧಿವಂತರ ರಾಜಕಾರಣಿಗಳು ತಮ್ಮ ರಾಜಕಾರಣ ಬೆಳೆಸ್ಕೊಬೇಕಷ್ಟೇ ಬೇಯಿಸ್ಕೊಬೇಕಷ್ಟೇ ರಾಜಕಾರಣದ ಬೇಳೆ ಬೇಯಿಸ್ಕೊಬೇಕಷ್ಟೇ ಯಾವುದೇ ಒಂದು ಪಾರ್ಟಿ ಆದರೆ ಸಿದ್ಧಾಂತ ನಂದು ಆ ಸಿದ್ಧಾಂತ ಈ ಸಿದ್ಧಾಂತ ತತ್ವ ಧರ್ಮ ಇವೆಲ್ಲ ಮಣ್ಣು ಏನೂ ಇಲ್ಲ ಸುಮ್ಮನೆ ಜನರನ್ನ ಮೂರ್ಖನಾಗಿ ಮಾಡಿಸೋದಷ್ಟೇ ಸಿಂಪಲ್ ಹೋಗೋಣ ಮುನ್ಸುದ್ದಿಗೆ ಖಂಡಿತ ಅದ್ರ ಬಗ್ಗೆ ಎಷ್ಟು ಹೇಳಿದ್ರು ಅಷ್ಟೇ ಈಗ ಸಿದ್ದರಾಮಯ್ಯ ಅವರು ಕೋಲಾರ ಕ್ಷೇತ್ರ ಸಿದ್ದರಾಮಯ್ಯ ಅವರನ್ನ ಸೋಲಿಸ್ಬೇಕು ಕೊನೆ ಚುನಾವಣೆ ಪ್ರತಿಪಕ್ಷದವರು ಒಂದಷ್ಟು ಜನ ಕೋಲಾರದಲ್ಲಿರುವಂತಹ ಕಾಂಗ್ರೆಸ್ನವರೇ ಬಾರಿ ಕಷ್ಟ ಪಡ್ತಿದ್ದಾರೆ ಆದ್ರೆ ಸಿದ್ದರಾಮಯ್ಯ ಅವರ ಜೊತೆ ರಾಜಕೀಯದ ಕಾಗುಣಿತವನ್ನ ಕಲಿತು ಎರಡು ಬಾರಿ ಎಂ ಎಲ್ ಎ ಆಗಿ ಕಾಂಗ್ರೆಸ್ಗೆ ಕೈ ಕೊಟ್ಟು ಬಿಜೆಪಿಗೆ ಹೋಗಿ ಆರೋಗ್ಯ ಸಚಿವರಾಗಿರುವಂತಹ ಸುಧಾಕರ್ ಅವರು ಅಚ್ಚರಿಕೆ ಕೊಟ್ಟವ್ರ ಯಾಕಂದ್ರೆ ಸುಧಾಕರ್ ಆವಾಗ್ಲೂ ಮಾತಾಡ್ತಿರ್ತಾರೆ ನಮ್ ಜೊತೆ ಇರ್ಲಿಲ್ವಾ ಅವನು ನಾವ್ ಶಾಸಕನ್ ಮಾಡ್ಲಿಲ್ವಾ ಎರಡ್ ಸಲ ಈಗೆಲ್ಲಾ ಮಾತಾಡದ ಶುರು ಮಾಡೋನೆ ಅಂತ ಹೇಳ್ತಿರ್ತಾರ ಸುಧಾಕರ್ ಅವ್ರ ಬಗ್ಗೆ ಪ್ರೀತಿಯ ಗೌರವದಿಂದ ಅವ್ರಗ್ ಒಂತರ ಐಯ್ ನಾವ್ ರಾಜಕೀಯ ಕಲಿಸಿದಂತ ಈಗ ಸುಧಾಕರ್ ಅಚ್ಚರಿ ಹೇಳಿಕೆ ಕೊಟ್ಟಿರೋದು ಬಿಜೆಪಿಯ ಸಚಿವರಾಗಿ ಸಿದ್ದರಾಮಯ್ಯ ಅವ್ರಿಗೆ ಗೆಲ್ಬೇಕಲ್ಲ ಗೆದ್ರೆ ಮಜಾ ಇಲ್ಲ ಆಟ ಮಜಾ ಇರಲ್ಲ ಅವರೇ ರೆಡಿ ಮಾಡ್ತಾರೆ ಪಕ್ಷ ಯಾವ್ದೇ ಆಗಿರ್ಲಿ ಎಷ್ಟ್ ದೊಡ್ಡವರೇ ಬರ್ಲಿ ನಾವ್ ಓರ್ಡಬೇಕು ಗೆಲ್ಬೇಕು ಹೇಳ್ತಾ ಇದ್ರು ಇಲ್ಲಿ ನೋಡ್ರಿ ಸುಧಾಕರ್ ಉಲ್ಟಾ ಸುಧಾಕರ್ ಈ ತರ ಉಲ್ಟಾ ಹೊಡ್ದಾರ ಇದು ಅಚ್ಚರಿ ಹೇಳಿಕೆ ಅದೇ ಎಟ್ ದ ಸೇಮ್ ಟೈಮ್ ಸಿದ್ದರಾಮಯ್ಯ ಮಾತಾಡ್ತಾ ನೋಡ್ತಾ ಇರಿ ಆಟ ಬಿಜೆಪಿಯ ಎಷ್ಟು ಜನ ಶಾಸಕರುಗಳು ಹಾಲಿ ಇರುವಂತವ್ರು ಕಾಂಗ್ರೆಸ್ ಬರ್ತಾರೆ ಆಟ ನೋಡ್ತೀರಿ ಅಂತವರು ಇಷ್ಟ ದಿನ ಡಿ ಕೆ ಶಿವಕುಮಾರ್ ಹೇಳಿದಾಗ ಏನೋ ಮಾಡ್ತಾರಪ್ಪ ಏನೋ ಮಾಡ್ತಾರೆ ಏನೋ ಸರ್ಪ್ರೈಸ್ ಐತೆ ಕೊಡ್ತಾರೆ ಪ್ಯಾಕೇಜ್ ಆಪರೇಷನ್ ಕಾಂಗ್ರೆಸ್ ತೋರಿಸ್ತಾರೆ ಅಂತಿದ್ವಿ ಸಿದ್ದರಾಮಯ್ಯ ಅವ್ರು ಶುರು ಮಾಡೋರು ಇವತ್ತು ನೋಡ್ತಾ ಇರಿ ಏನು ಸುಧಾಕರ್ ನೋಡ್ತಿದ್ರೆ ಸಿದ್ದರಾಮಯ್ಯ ಗೆಲ್ಲಬೇಕು ಅಂತಾರೆ ಈ ಕಡೆ ನೋಡಿದ್ರೆ ಕೆಲವೊಂದಿಷ್ಟು ಶಾಸಕರು ಬರ್ತಾರೆ ಸಿದ್ದರಾಮಯ್ಯ ಹೇಳ್ತಾರೆ ಸುಧಾಕರ್ ಏನಾದ್ರು ಬರ್ತಾರೆ ಹಂಗೆ ಗೊತ್ತಿಲ್ಲ ಸದ್ಯಕ್ಕೆ ಆ ಥರ ಕಾಣಿಸ್ತಿಲ್ಲ ನೋಡೋಣ ಯಾರು ಬರ್ತಾರೆ ಏನು ಅಂತ ಬಟ್ ಒಂದು ಸ್ಪೆಷಲ್ ಇಂಟ್ರೆಸ್ಟಿಂಗು ಸುಧಾಕರ್ ಆ ಮಾತನ್ನು ಹೇಳಿರೋದು ಯಾಕಂದ್ರೆ ಸುಧಾಕರ್ ವಿರುದ್ಧ ಮೊನ್ನೆ ಚಿಕ್ಕಬಳ್ಳಾಪುರದಲ್ಲಿ ಏನು ಪ್ರಜಾಧ್ವನಿ ಯಾತ್ರೆಗೆ ಹೋಗಿದ್ರಲ್ಲ ಬೇಜಾನ್ ಹಾವಳಿ ಇಟ್ಟಿದ್ರು ಸಿದ್ದರಾಮಯ್ಯನವರು ಫುಲ್ಲು ಕೊತ್ತೂರು ಅಂತ ಕರೆಸ್ತಾರೆ ಅಲ್ಲಿಗೆ ಸುಧಾಕರ್ನ ಸೋಲಿಸ್ತಾರೆ ಹಗರಣಗಳು ಕೋವಿಡ್ ಟೈಮಲ್ಲಿ ಆರೋಗ್ಯ ಇಲ್ಲೇ ಇಲಾಖೆಯಲ್ಲಿ ಆಗದಂತಹ ಒಂದು ಭ್ರಷ್ಟಾಚಾರ ಲಂಚ ಎಲ್ಲವನ್ನು ಕೂಡ ಓಪನ್ ಮಾಡಿದ್ದರು ಸಿದ್ದರಾಮಯ್ಯವರು ಎಷ್ಟೆಷ್ಟು ಬಿಲ್ಗೆ ಎಷ್ಟೆಷ್ಟು ಬಿಲ್ ಹಾಕಿದ್ದೀರಾ ಅಂತ ಸ್ವಲ್ಪ ತೀವ್ರ ಚರ್ಚೆ ಆಗಿತ್ತು ಈ ನಡುವೆ ಸುಧಾಕರ್ ಸಿದ್ದರಾಮಯ್ಯ ಗೆಲ್ಲಬೇಕು ಅಂತ ಹೇಳೋದು ಒಂದು ಶಾಕಿಂಗ್ ನ್ಯೂಸ್ ನೋಡ್ಬೋಣ ನಾಳೆ ನಡಿದ್ರೆ ಹೊಸ ರೀತಿ ಹೇಳಿಕೆ ಕೊಡಬಹುದು ನಾನು ಹಂಗಲ್ಲ ಹೇಳಿದ್ದೆ ಅಂತ ವ್ಯಂಗ್ಯವಾಗಿ ಹೇಳಿದ್ದೆ ಹೇಳ್ಬೋದು ಹೇಳ್ಬಹುದು ಮಾಡ ನೋಡೋಣ ಏನಾಗುತ್ತೆ ಅಂತ ಮತ್ತೊಂದ್ ಕಡೆ ಕಾಂಗ್ರೆಸ್ನ ಹಿರಿಯ ನಾಯಕ ಬಿ ಕೆ ಹರಿಪ್ರಸಾದ್ ಏನ್ ಪಂಚಿಂಗ್ ಡೈಲಾಗ್ ಕೊಡ್ದವ್ರೆ ಅಂದ್ರೆ ರಮೇಶ್ ಜಾರ್ ಕೇಳಿ ಅಮಿತ್ ಶಾ ಬಳಿ ಹೋಗಿರೋದು ಯಾಕಂದ್ರೆ ಎಲ್ಲರಿಗಿಂತ ಇಡೀ ದೇಶದಲ್ಲಿ ಅತಿ ದೊಡ್ಡ ಸಿಡಿ ಎಕ್ಸ್ಪರ್ಟ್ ಅಮಿತ್ ಶಾ ಹೆಂಗೇ ಅವ್ರು ಹೇಳೋರು ಉದಾಹರಣೆ ಸಮೇತ ಅಂದ್ರೆ ಈ ಹಿಂದೆ ಗುಜರಾತ್ ಉಸ್ತುವಾರಿ ಆಗಿದ್ದ ಸಂಜಯ್ ಜೋಶಿ ಅವರ ಸಿಡಿ ಮಾಡಿಸಿದ್ರು ಅಮಿತ್ ಶಾ ಅವರು ಆ ಮೂಲಕ ಸಾಕಷ್ಟು ಸುದ್ದಿ ಆಗಿದ್ರು ಅದಕ್ಕಾಗಿ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಅಮಿತ್ ಶಾ ಭೇಟಿಗೆ ದೆಹಲಿಗೆ ಹೋಗಿದ್ರು ಈಗ ಅಂದ್ಬಿಟ್ಟು ವಿಧಾನ ಪರಿಷತ್ ಪ್ರತಿಪಕ್ಷ ನಾಯಕ ಬಿ ಪ್ರಸಾದ್ ವಾಗ್ದಾಳಿ ನಡೆಸಿದ್ದಾರೆ ಕೆಪಿಸಿಸಿ ಕಚೇರಿಯಲ್ಲಿ ಪ್ರಶ್ನೆಯೊಂದಕ್ಕೆ ಉತ್ತರಿಸ್ತಾ ಅಮಿತ್ ಶಾ ಸಿಡಿ ಎಕ್ಸ್ಪರ್ಟ್ ಗುಜರಾತ್ ಉಸ್ತುವಾರಿ ಆಗಿದ್ದ ಸಂಜಯ್ ಜೋಶಿ ಅವರ ಸಿಡಿ ಮಾಡಿಸಿದವರು ಅದಕ್ಕೆ ರಮೇಶ್ ಜಾರಕಿಹೊಳಿ ಅಲ್ಲಿಗೆ ಹೋಗಿರ್ಬೇಕು ಅಂತ ಕಾಲೆಳೆದಿದ್ದಾರೆ ವ್ಯಂಗ್ಯ ಆಡಿದ್ದಾರೆ ಇನ್ನು ಇದೇ ವಿಚಾರವಾಗಿ ಮಾತನಾಡಿರುವಂತ ಪ್ರಿಯಾಂಕ್ ಖರ್ಗೆ ರಮೇಶ್ ಜಾರಕಿಹೊಳಿ ಮಾಡಿರುವ ಆರೋಪಕ್ಕೆ ಸಾಕ್ಷಿ ಕೊಡ್ಲಿ ಆರೋಪ ಕಾನೂನು ಚೌಕಟ್ಟಿನಲ್ಲಿ ಇದ್ರೆ ಸಿಬಿಐ ತನಿಖೆ ಮಾಡುತ್ತೆ ಅದರ ಬದಲಾಗಿ ಅಮಿತ್ ಶಾ ಅವರ ಹತ್ರ ಯಾಕೆ ಹೋಗಿದ್ದಾರೆ ಅಂತ ಪ್ರಶ್ನಿಸಿತು ನನಗೂ ಹಂಗೆ ಅನಿಸ್ತು ರಮೇಶ್ ಜಾರಕಿಹೊಳಿ ಅಮಿತ್ ಶಾ ಹತ್ರ ಯಾಕೆ ಹೋಗಬೇಕು ಅಲ್ಲ ಅಮಿತ್ ಶಾ ಅವ್ರಿಗೆ ಸಿಡಿ ಅಂತ ಅದೇ ಅಲ್ಲ ಇಲ್ಲ ನಿಜ ನಗ್ತಿರಲ್ರಿ ಇಡೀ ರಾಜ್ಯ ನೋಡಿದ ಇಡೀ ದೇಶ ನೋಡಿದ್ರ ಸಿಡಿನ ಹೌದು ಈಗ ಅಮಿತ್ ಶಾ ಗು ಅಥವಾ ಕೇಳಿಸಿದಾರ ಆಡಿಯೋನ ಹೌದು ಹಾ ಅಮಿತ್ ಶಾ ನೋಡಿರ್ತಾರ ಈ ಒಂದು ಸಿಡಿನ ಬೇರೆಯವ್ರ ಸಿಡಿ ಇದೆಯಾ ಏನೋ ವಿಚಿತ್ರ ಇದು ಬಟ್ ಅಮಿತ್ ಶಾ ವಿರುದ್ಧ ಇಷ್ಟೊಂದು ಅದ್ಭುತವಾಗಿ ಕೊಟ್ಟಿರೋ ಹೇಳಿಕೆ ಅದ್ಭುತ ಅನ್ನೋದ್ಗಿಂತ ಹೆಚ್ಚಾಗಿ ಒಂದು ಕಡಕ್ ಹೇಳಿಕೆ ಬರ್ತಿಸ್ಕೊಂಡಿರ್ಲಿಲ್ಲ ಸಿಡಿ ಎಕ್ಸ್ಪರ್ಟೆ ಅಮಿತ್ ಶಾ ಅವ್ರ ಹತ್ರ ಹೋಗಿ ಏನ್ ಮಾಡ್ತಾರೆ ಇವ್ರು ಅಂತ ಹೇಳೋರು ಇದೊಂದು ಅಸ್ತ್ರ ಅಷ್ಟೇ ಕಾಂಗ್ರೆಸ್ ಮೇಲೆ ಬಿಜೆಪಿ ಅಸ್ತ್ರ ಅಂತ ಹೇಳ್ಬೋದು ಎಸ್ಪೆಷಲಿ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ವಿರುದ್ಧ ಕೆಲವೊಂದಿಷ್ಟು ಗಂಭೀರ ಆರೋಪಗಳನ್ನು ಮಾಡಿದರು ರಮೇಶ್ ಜಾರಕಿಹೊಳಿ ಹಾಗೂ ಎಲ್ಲ ತಯಾರು ಮಾಡ್ತಾರೆ ಸಿಡಿ ಫ್ಯಾಕ್ಟ್ರಿ ಅವ್ರು ಸಹೋದರ ಲಖನ್ ಜಾರಕಿಹೊಳಿ ಕೂಡ ಆರೋಪವನ್ನು ಮಾಡಿದರು ನಮ್ಮ ಹತ್ರ ಸಿಡಿ ಇದೆ ನಾವು ಟೈಮ್ ನೋಡ್ಕೊಂಡು ಬಿಡ್ತೀವಿ ಅಂತ ಬಹುಶಃ ಅದರ ಬಗ್ಗೆ ಚರ್ಚೆ ಆಗ್ತಿವಿ ಗಂಭೀರವಾಗಿ ಪರಿಗಣಿಸಬಹುದು ಅನ್ನೋ ಒಂದು ಲೆಕ್ಕಾಚಾರ ರಾಷ್ಟ್ರ ಮಟ್ಟದಲ್ಲಿ ಸಿಬಿಐ ತನಿಖೆಗೆ ಒತ್ತಾಯಿಸ್ತಾ ಇದ್ದಾರೆ ರಮೇಶ್ ಜಾರಕಿಹೊಳಿ ಒಂದು ವೇಳೆ ಸಿ ಬಿ ಐ ತನಿಖೆ ಕೊಟ್ಟಿದ್ದೆ ಆದರೆ ಓಕೆ ರಮೇಶ್ ಜಾರಕಿಹೊಳಿ ಸಿ ಡಿ ಎಲ್ಲಿ ಶೂಟ್ ಮಾಡಿದ್ರು ಹೇಗೆ ಶೂಟ್ ಮಾಡಿದ್ರು ಯಾರು ಶೂಟ್ ಮಾಡಿದ್ರು ಅದಕ್ಕೆ ಫಂಡಿಂಗ್ ಮಾಡಿದ್ದಾರು ದುಡ್ಡು ಕೊಟ್ಟಿದ್ದಾರು ಹೌದು ಯಾರು ಎಷ್ಟು ದುಡ್ಡು ಕೊಟ್ಟರು ಅಕೌಂಟ್ ದುಡ್ಡು ಎಷ್ಟು ಕೊಟ್ಟರು ಯಾರು ಕೊಟ್ಟರು ಯಾರೆಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಮಹಾನಾಯಕನ ಇನ್ವಾಲ್ವ್ ಆಗಿದ್ದಾರೆ ಮಹಾನಾಯಕಿ ಇನ್ವಾಲ್ವ್ ಆಗಿದಾರ ಉಳಿದಾರಲ್ಲ ಯಾರು ಸೊ ಇದ್ರ ಬಗ್ಗೆ ತನಿಖೆ ಆದಾಗ ಕಾಂಗ್ರೆಸ್ ನಾಯಕರನ್ನ ಕೆಲವೊಂದಿಷ್ಟು ನಾಯಕರನ್ನ ಕಟ್ ಹಾಕಬಹುದೇನೋ ನಿಜ ಅನ್ನೋ ಒಂದು ತಂತ್ರಗಾರಿಕೆ ಇರಬಹುದು ಬಟ್ ನೋಡ್ಬೇಕು ಅಮಿತ್ ಶಾ ಇದನ್ನ ಹೇಗೆ ತಗೊಳ್ತಾರೆ ರಮೇಶ್ ಜಾರಕಿಹೊಳಿ ಒಂದು ಸಿ ಡಿ ವಿಚಾರವನ್ನು ಸೀರಿಯಸ್ ಆಗಿ ತಗೊಳ್ತಾರ ಏನು ನಿರ್ಧಾರ ಮಾಡುತ್ತಾರೆ ಅಂತ ನೋಡಬೇಕು ಅದರ ಮೇಲೆ ಇದರ ಒಂದು ಸೀರಿಯಸ್ನೆಸ್ ಗೊತ್ತಾಗುತ್ತೆ ಹೌದು ಹ್ಞೂ ಎಸ್ ಮುಂದಿನ ಸುದ್ದಿ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸೋ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷ ಈ ಬಾರಿ ತುಂಬಾ ಚೂಸಿ ಆಗ್ತಿದೆ ಬಿಜೆಪಿ ಮಾತ್ರ ಗುಜರಾತ್ ಫಾರ್ಮುಲಾ ಅಲ್ಲ ಕಾಂಗ್ರೆಸ್ ಇನ್ನು ಇಡೀ ದೇಶಕ್ಕೆ ಕರ್ನಾಟಕ ಫಾರ್ಮುಲಾ ಕೊಡುತ್ತೆ ಅನಿಸುತ್ತೆ ಪರಮೇಶ್ವರ್ ಅವರ ಮಾತನ್ನು ಕೇಳಿದ್ರೆ ಮಾಜಿ ಡಿ ಸಿ ಎಂ ಪರಮೇಶ್ವರ್ ಅವರು ಹೇಳೋ ಪ್ರಕಾರ ಈ ಬಾರಿ ಕಾಂಗ್ರೆಸ್ನಲ್ಲಿ ಕೂಡ ಸಾಕಷ್ಟು ಹೊಸ ಮುಖಗಳಿಗೆ ಅವಕಾಶವನ್ನ ಕೊಡ್ತೀವಿ ಅಂತ ಆಬ್ವಿಯಸ್ಲಿ ಕೊಡ್ಬೋದು ಗೆದ್ದಿರೋರ್ ಎಪ್ಪತ್ ಜನ ಸೆಕೆಂಡ್ ಪ್ಲೇಸ್ ಓದ್ತಿರೋದು ಐವತ್ ಜನ ಇನ್ನ ನೂರ ಇಪ್ಪತ್ತು ಅವ್ರಿಗೆ ಕೊಡ್ಬೇಕು ಅಂದ್ರೂ ಕೂಡ ಇನ್ನು ಇನ್ನು ಉಳ್ಕೊಳತ್ ನಾಲ್ಕ ನೂರ ನಾಲ್ಕು ಹೊಸ ಪ್ರಯೋಗ ಮಾಡ್ಲಿಲ್ಲ ಅಂದ್ರೆ ಕಾಂಗ್ರೆಸ್ ಮುಗೀತ ಕತೆ ಅದೇ ಅಪ್ಪ ಹಾಕಿದ್ದ ಆಲದ ಮರಕ್ಕೆ ಟಿಕೆಟ್ ಕೊಡ್ತೀವಿ ಅವ್ರಿಗೆ ಟಿಕೆಟ್ ಕೊಡ್ತೀವಿ ಹೊಸ ಜನ್ರೇಷನ್ ಟಿಕೆಟ್ ಕೊಡ್ಬೇಕು ಪ್ರೋತ್ಸಾಹ ಕೊಡ್ಬೇಕು ಸಪೋರ್ಟ್ ಮಾಡ್ಬೇಕು ಇಲ್ಲ ಬರೀ ದುಡ್ಡಿದ ದುಡ್ಡಿದ ಅವ್ರಿಗೆ ಒಂದ್ ಇಪ್ಪತ್ತೈದು ಕೋಟಿ ಇದೆಯಾ ನಲವತ್ತು ಕೋಟಿ ಖರ್ಚು ಮಾಡ್ತೀಯಾ ಎಷ್ಟು ದುಡ್ಡಿದ ಎಷ್ಟು ಖರ್ಚು ಮಾಡ್ತೀಯಾ ನೀನು ಅಂತ ದರ್ಪದಿಂದ ಮಾತಾಡ್ಕೊಂಡು ಬರೀ ದುಡ್ಡಿದ ಅವ್ರಿಗೆ ಮಾತ್ರ ಟಿಕೆಟ್ ಕೊಟ್ರೆ ಬರೀ ದುಡ್ಡು ನೋಡ್ಕೊಂಡೆ ಟಿಕೆಟ್ ಕೊಟ್ಟು ಕಾಂಗ್ರೆಸ್ನವರು ಮುಗಿದ ಕತೆ ಹೌದು ಬರೀ ದುಡ್ಡಿಂದ ಎಲ್ಲ ಮಾಡ್ಬಿಡ್ತೀನಿ ಅಂದ್ರೆ ಆಗುತ್ತಾ ಹೌದು ನೂರಲ್ಲಿ ಒಂದಬಹುದು ಇನ್ನ ತೊಂಬತ್ತೊಂಬತ್ತು ದುಡ್ಡಿರಲ್ಲ ರಾಜಕಾರಣದಲ್ಲಿ ಬರ್ಬೇಕಾಗಂದ್ರೆ ಮುಖೇಶ್ ಅಂಬಾನಿ ದೇಶದ ಪ್ರಧಾನಿ ಆಗ್ತಿದ್ರಪ್ಪ ಹೌದು ಮಲ್ಯ ಆಗ್ಬಿಡ್ತಿದ್ರು ಹಂಗೆ ಬರೀ ದುಡ್ಡಲ್ಲೇ ಎಲ್ಲವನ್ನ ಕೊಂಡ್ಕೊಳ್ತೀವಿ ದುಡ್ಡಿದ್ರೆ ಮಾತ್ರ ರಾಜಕಾರಣ ಮಾಡ್ತೀವಿ ಅಂದ್ರೆ ಆಪ್ ಅವರು ರಾಜಕಾರಣ ಮಾಡಾಕೆ ಆಗ್ತಿರಲಿಲ್ಲ ಹತ್ತು ವರ್ಷಗಳಿಂದ ದೆಹಲಿಯಲ್ಲಿ ಇವತ್ತು ದುಡ್ಡಿರ್ಬೋದು ಬಿಡಿ ಪಕ್ಷದಲ್ಲಿ ಆಗ ನಿಜ ಅಂದರೆ ಸಿಚುವೇಶನ್ನು ಅಭ್ಯರ್ಥಿಗೆ ಸಾಮರ್ಥ್ಯ ಯೂತ್ ಕ್ಷೇತ್ರದಲ್ಲಿ ನಿಲ್ತಾರ ಕ್ಷೇತ್ರದಲ್ಲಿ ಜನರಕ್ಕೋಸ್ಕರ ಕೆಲಸ ಮಾಡ್ತಾರಾ ನೀವರು ಟಿಕೆಟ್ ಕೊಟ್ಟರೆ ಪಕ್ಷಕ್ಕೆ ಏನು ಲಾಭ ಅದನ್ನ ನೋಡಬೇಕು ಅದರ ಒಂದು ಕ್ರೈಟೀರಿಯಾ ನೋಡಿ ಟಿಕೆಟ್ ಕೊಡಬೇಕೆ ಹೊರತು ಇವ್ನ ಹತ್ರ ಒಂದು ಐವತ್ತು ಕೋಟಿ ಇದೆಯಾ ಎಷ್ಟು ಕೋಟಿ ನಾವು ಹತ್ರ ಎಲೆಕ್ಷನ್ ಖರ್ಚಿಗಾಗಿ ಎಷ್ಟು ಖರ್ಚು ಮಾಡ್ತಾನೆ ಸೊ ಹಿಂಗೆಲ್ಲ ಲೆಕ್ಕ ಹಾಕ್ಕೊಂಡಿದ್ರೆ ಮುಗೀತು ಕಾಂಗ್ರೆಸ್ ಕತೆ ಮತ್ತೊಂದು ಕಡೆ ತುಮಕೂರು ಸಿಟಿಯಿಂದ ಅಟಿಕಾ ಬಾಬು ಸ್ಪರ್ಧಿಸ್ತಾರಂತೆ ಕಾಂಗ್ರೆಸ್ ಇಂದ ಕೇಳೋವ್ರೆ

ಇಂದು ವಿಧಿವಶರಾಗಿದ್ದಾರೆ ಚೆನ್ನೈನಲ್ಲಿ ನೆಲೆಸಿದ ಎಪ್ಪತ್ತೆಂಟು ವರ್ಷದ ವಾಣಿಜ್ಯ ರಾಮ್ ಅವರು ಐದು ದಶಕಗಳ ವೃತ್ತಿ ಜೀವನವನ್ನು ಹೊಂದಿದ್ದಾರೆ ವಿವಿಧ ಭಾರತೀಯ ಭಾಷೆಗಳಲ್ಲಿ ಸುಮಾರು ಹತ್ತು ಸಾವಿರ ಹಾಡುಗಳನ್ನು ಹಾಡಿದ್ದಾರೆ ವೆಲ್ಲೂರಿನವರಾದ ಅವರು ತಮಿಳು ಕನ್ನಡ ಹಿಂದಿ ತೆಲುಗು ಮಲಯಾಳಂ ಮರಾಠಿ ಒಡಿಯಾ ಗುಜರಾತಿ ಹರಿಯಾನ್ವಿ ಅಸ್ಸಾಮಿ ತುಳು ಮತ್ತು ಬಂಗಾಳಿ ಸೇರಿದಂತೆ ಹಲವು ಭಾಷೆಗಳಲ್ಲಿ ಹಾಡಿದ್ದಾರೆ ಸಾವಿರಾರು ಭಕ್ತ ಕೂಡ ಹಾಡಿರುವ ಅವರು ಪ್ರಪಂಚದಾದ್ಯಂತ ಹಲವಾರು ಸಂಗೀತ ಕಚೇರಿಗಳನ್ನು ಸಹ ನಡೆಸಿಕೊಟ್ಟಿದ್ದಾರೆ ಋಷಿಕೇಶ್ ಮುಖರ್ಜಿ ನಿರ್ದೇಶನದ ಸಾವಿರದ ಒಂಬೈನೂರ ಹಿಂದಿ ಚಿತ್ರ ಗುಡ್ಡಿಯೊಂದಿಗೆ ವಾಣಿ ಜೈರಾಮ್ ಹಿನ್ನೆಲೆ ಗಾಯಕಿ ಗುಡಿಯೊಂದಿಗೆ ವಾಣಿ ಜಯರಾಮ್ ಅವರ ಹಿನ್ನೆಲೆ ಗಾಯಕಿಯಾಗಿ ಪದಾರ್ಪಣೆ ಮಾಡಿದ್ರು ತುಂಬಾ ಫೇಮಸ್ ಸಿಂಗರ್ ಸಾಕಷ್ಟು ಹಾಡನಾಡಿದೆ ಕನ್ನಡದಲ್ಲಿ ಕೂಡ ತುಂಬಾ ಫೇಮಸ್ ಹಳೆಯ ಹಾಡುಗಳಂದ್ರೆ ಹೌದು ಇವ್ರ ಹೆಸರು ಕೇಳಿ ಬರ್ತಾ ಇತ್ತು ಸಾಕಷ್ಟು ಜನ ಇವತ್ತು ಅದನ್ನ ನೆನೆಸ್ಕೊಳ್ತಿದ್ದಾರೆ ವಿಶೇಷವಾಗಿ ಸಿಂಗರ್ಸ್ ಹಾಡು ಯಾರು ಕೇಳ್ತಾರೆ ತುಂಬ ಸಂಗೀತ ಪ್ರಿಯರಿದ್ದಾರೆ ಅವರೆಲ್ಲರಿಗೂ ಚಿರಪರಿಚಿತ್ರ ತುಂಬಾ ಜನ ಸ್ಟೇಟಸ್ ನೋಡ್ತಾ ಇದ್ದಾರೆ ಫೇಸ್ಬುಕ್ ಅಲ್ಲಿ ವಾಟ್ಸಪ್ ಎಲ್ಲ ಎಲ್ಲರೂ ಸ್ಟೇಟಸ್ ಹಾಕೊಂಡು ಹಾಡುಗಳನ್ನ ಹಾಕೊಂಡು ಸದ್ಗತಿ ಅಂತ ಹಾಕ್ತಿದ್ರು ವಯಸ್ಸಾಗಿತ್ತು ಸ್ವಲ್ಪ ಹಾಗಾಗಿ ಅವರು ನಮ್ಮನೆಲ್ಲ ಬಿಟ್ಟೋಗಿದ್ದಾರೆ ಅವರು ಆತ್ಮಕ್ಕೆ ಶಾಂತಿ ಸಿಗಲಿ ಭಾರತೀಯ ಸಂಗೀತ ಲೋಕಕ್ಕೆ ತುಂಬಿನೆಟ್ಲಿ ತುಂಬಾ ಇಂಟ್ರೆಸ್ಟಿಂಗ್ ನ್ಯೂಸ್ ನಿಮ್ಮ ಮಕ್ಕಳ ಕೈಗೆ ಏನಾದರೂ ಮೊಬೈಲ್ ಕೊಡೋಕೆ ಮುಂಚೆ ಸ್ವಲ್ಪ ಯೋಚನೆ ಮಾಡಬೇಕು ಇಲ್ಲ ಪಪ್ಪ ಕೊಡಿ ಪಪ್ಪ ರಾತ್ರಿ ಒಂದು ಒಂಬತ್ತು ಗಂಟೆ ಟೈಮಲ್ಲಿ ಓದ್ಕೊಂಡು ಎಲ್ಲ ಆದ್ಮೇಲೆ ಮಲಗೋ ಟೈಮಲ್ಲಿ ಮೊಬೈಲ್ ತಗೊಂಡು ಗೇಮ್ ಆಡೋದು ಇಲ್ಲ ಯೂಟ್ಯೂಬಲ್ಲಿ ಮಕ್ಕಳು ಏನೋ ಕಾರ್ಟೂನ್ ನೋಡೋದು ಎಲ್ಲ ಮಾಡ್ತಿರ್ತಾರೆ ಸೊ ಅದೇ ತರ ಒಂದು ಇದು ಅಪ್ನ ಹತ್ರ ಮೊಬೈಲ್ ತಗೊಂಡು ಮಗ ಆರು ವರ್ಷದ ಮಗ ಯೂಟ್ಯೂಬಲ್ಲಿ ಗೇಮು ಮತ್ತೆ ಮೊಬೈಲ್ ನೋಡ್ತೀನಿ ಪಾಪ ಅಂದ್ಬಿಟ್ಟು ಏನು ಚಿಲ್ಡ್ರನ್ಸ್ ಕಾರ್ಟೂನ್ ನೋಡ್ತಾ ಇದ್ದಂತೆ ಸ್ವಲ್ಪ ಹೊತ್ತು ಆದ್ಮೇಲೆ ಒಂದ್ ಅರ್ಧ ಗಂಟೆ ಆದ್ಮೇಲೆ ಫುಲ್ ಮೆಸೇಜ್ ಬರೋಕೆ ಶುರು ಆಯ್ತು ಮೊಬೈಲ್ಗೆ ಟಪ 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 ಟಪಾ ಅಂತ ಆಮೇಲೆ ಫುಲ್ ಟ್ರಕ್ ಬರೋಕೆ ಶುರು ಆಯ್ತು ನೋಡಿದ್ರೆ ಆಮೇಲೆ ಏನೋ ಅಂತ ನೋಡಿದ್ರೆ ಎಂಬತ್ ಸಾವಿರ ರೂಪಾಯಿ ಕಟ್ಟಾಗಿತ್ತು ಬಿಲ್ಲು ನೋಡಿದ್ರೆ ಫುಲ್ ಟ್ರಕ್ ಗಟ್ಲೆ ಫುಡ್ ಚಿಕನ್ ಐಟಮ್ಸ್ ಏನೋ ಐಟಮ್ಸ್ ಎಲ್ಲ ಫುಲ್ ಆರ್ಡರ್ ಮಾಡ್ಬಿಟ್ಟಿದಾನೆಲ್ದಿರಾ ಎಲ್ಲ ಫುಲ್ ನೋಡ್ತಾ ನೋಡಿ ಫುಲ್ ಶಾಕ್ ಅರ್ಧ ರಾತ್ರಿ ಅಲ್ಲಿ ಏನಪ್ಪ ಹಿಂಗೆ ಬರ್ತಾ ಇದೆ ಅಂತ ನೋಡಿದ್ರೆ ಸೀಗಡಿ ಪದಾರ್ಥಗಳು ಸಲಾಡು ಚಿಲ್ಲಿ ಚೀಸು ಚಿಕನ್ ಫ್ರೈ ಸ್ಯಾಂಡ್ವಿಚ್ ಪಿಜ್ಜಾ ಇರೋ ಐಸ್ ಕ್ರೀಮು ಎಲ್ಲಾ ಬುಕ್ ಮಾಡ್ಬಿಟ್ಟಿದಾನೆ ಲೆಕ್ಕ ಎಂಬತ್ ಸಾವಿರ ರೂಪಾಯಿ ಐಟಮ್ ಬುಕ್ ಮಾಡ್ಬಿಟ್ಟು ಬಂದ್ಬಿಟ್ಟಿದೆ ಮೊಬೈಲ್ ಚಿಕ್ಕ ಮಕ್ಳಿಗೆ ಮೊಬೈಲ್ ಕೊಟ್ರೆ ಏನಾಗುತ್ತೆ ಅಂತ ಸೊ ಇನ್ನೇನ್ ಮಾಡಕ್ ಆಗುತ್ತೆ ಟ್ರಕ್ ಕಟ್ಲೆ ಮನೆ ಮುಂದೆ ಬಂದು ಬಂದು ಇಳಿಸ್ ಇಳಿಸ್ತಾ ಇರ್ಬೇಕು ಏನ್ ಮಾಡೋದು ಹೇಳಿ ಅನ್ನೋ ತರ ಆಗಿದೆ ಸೊ ರಾತ್ರಿ ಹೊತ್ತು ಮೊಬೈಲ್ ಕೊಡಕ್ ಮುಂಚೆ ಸ್ವಲ್ಪ ಎಚ್ಚರಿಕೆ ವಹಿಸಿ ಆಪ್ಸ್ಗಳು ಈ ನಮ್ಮಲ್ಲೂ ಇದೆ ಸ್ವಿಗ್ಗಿ ಇದೆ ಆಮೇಲೆ ಈ ತರದ್ದೆಲ್ಲ ಇದೆಯಲ್ಲ ಫುಡ್ ಡೆಲಿವರಿ ಆಪ್ಸ್ ಫಾರೇನ್ ಅಲ್ಲಿ ಫಾರಿನ್ ಆಗಿರೋದು ಇದು ನಮ್ಮ ಅಲ್ಲ ಸದ್ಯಕ್ಕೆ ಬೇರೆ ದೇಶದಲ್ಲಿ ಆಗಿರೋದು ಸೊ ಕೀನ್ ಸ್ಟೋನ್ ಅಂತ ಅವರು ತಂದೆ ಹೆಸರು ಅವ್ರ ಪಾಪ ಹಿಂಗಾಗಿದೆ ಒಟ್ಟಿನಲ್ಲಿ ಫುಲ್ಲು ವೈರಲ್ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಇದು ವೈರಲ್ ನ್ಯೂಸು ಎಂಬತ್ತು ಸಾವಿರ ರೂಪಾಯಿಗೆ ಬಂದ್ಬಿಡ್ತಲ್ಲಪ್ಪ ಇದಕ್ಕೆ ನನಗೆ ಏನು ಮಾಡೋದು ಅಂತ ಟನ್ ಗಟ್ಟಲೆ ಫುಲ್ ಫುಡ್ ಪ್ಯಾಕೆಟ್ ಡೆಲಿವರಿ ಅಂದರೆ ತವೇ ನಮಗೆ ನೂರು ಇನ್ನೂರು ರೂಪಾಯಿ ತಿನ್ನೋಕ್ಕೆ ಕಷ್ಟ ಇಲ್ಲಿ ಎಂಬತ್ತು ಸಾವಿರ ರೂಪಾಯಿಗೆ ಫುಡ್ ಬಂದಿದೆ ಅಂದರೆ ಫುಲ್ ಗಡ್ ಗಾಬರಿ ಆಗಿ ಸೊ ಮೊಬೈಲ್ ಕೊಡೋಕೆ ಮುಂಚೆ ಕೇರ್ಫುಲ್ ಅಷ್ಟೇ ಹೌದು ಓಕೆ ಖಂಡಿತ ಎಸ್ ವೀಕ್ಷಕರೇ ಇದು ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್ ಕೆಲವೇ ಹೊತ್ತಿನಲ್ಲಿ ರಾಜ್ಯ ದೇಶ ವಿದೇಶ ರಾಜಕೀಯಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಸುದ್ದಿಗಳನ್ನು ಕೊಡೋ ಪ್ರಯತ್ನವನ್ನು ಮಾಡಿದ್ದೀವಿ ನಾನು ಮತ್ತು ಸತೀಶ ಅಂಜನಪ್ಪ ಈಗ ಹೊರಡುವಂಥ ಸಮಯ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ